ತ್ರೀ ಟಿವಿ ವೀಕ್ಷಕರಿಗೆ ಸ್ವಾಗತ. ಸ್ವಾಗತ ಕೋರುವವರು ಪ್ರಸನ್ನ ಕುಮಾರ್ ಮತ್ತು ಆನಂದ್. ಸ್ನೇಹಿತರೆ, ಆನೇಕಲ್ ತಾಲೂಕು ರಾಜಧಾನಿ ಬೆಂಗಳೂರಿಗೆ ಸರಗಂಚಿನಲ್ಲಿಯೇ ಇದೆ. ಅನೇಕ ವಿಚಾರಗಳಲ್ಲಿ ಹೆಸರು ಮಾಡಿದೆ. ಇಲ್ಲಿ ಐಟಿ ಬಿಟಿ ಕೇಂದ್ರಗಳಿವೆ, ಕೈಗಾರಿಕಾ ಪ್ರದೇಶಗಳಿವೆ, ರಾಷ್ಟ್ರೀಯ ಉದ್ಯಾನವನವಿದೆ, ಮಠ ಮಾನ್ಯಗಳಿವೆ, ಹಾಗೆಯೇ ಹೆಸರಾಂತ ಶಿಕ್ಷಣ ಸಂಸ್ಥೆಗಳು ತಾಲೂಕಿನಲ್ಲಿವೆ. ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು. ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವ ಶಾಲಾ ಕಾಲೇಜುಗಳು ತಾಲೂಕಿನಾದ್ಯಂತ ವಿದ್ಯಾದಾನ ಮಾಡುತ್ತಿವೆ. ದೇಶಾದ್ಯಂತ ಕೊರೋನಾ ಅಬ್ಬರಿಸಿ ಎಲ್ಲ ರಂಗಗಳಲ್ಲಿಯೂ ಆತಂಕ ಸೃಷ್ಟಿಸಿದೆ. ಸಾವು ನೋವುಗಳು ಎರಡನೇ ಅಲೆಯಲ್ಲಿ ಅತಿಯಾಗಿ ಸಂಭವಿಸಿವೆ. ಆನೇಕಲ್ ತಾಲೂಕು ಈ ವಿಚಾರದಲ್ಲಿ ಹೊರತಾಗಿಲ್ಲ. ಎಲ್ಲ ಕ್ಷೇತ್ರಗಳಲ್ಲಿ ರಕ್ಕಸ ಒಡೆತ ಕೊಟ್ಟಿದೆ. ಅದರಲ್ಲೂ ಶಿಕ್ಷಣ ರಂಗ ಕೊರೋನಾದಿಂದ ಹೆಚ್ಚು ನಷ್ಟಕ್ಕೊಳಗಾದ ಕ್ಷೇತ್ರ. ಮಕ್ಕಳ ಪ್ರಾಥಮಿಕ ಭವಿಷ್ಯವನ್ನು ಕಸಿದು ಬಿಟ್ಟಿದೆ. ಒಂದರಿಂದ ಐದನೇ ತರಗತಿ ಮಕ್ಕಳು ಶಾಲೆಗೆ ಬರದಂತೆಯೇ ಆಗಿದೆ. ಅವರ ಭವಿಷ್ಯ ಇನ್ನೂ ಅಂಧಕಾರದಲ್ಲೇ ಇದೆ. ಖಾಸಗಿ ಶಾಲೆಗಳ ಆಡಳಿತ ಮಂಡಳಿಯವರಿಗೆ ಕೊರೋನಾದ ಚಾಟಿಯೇಟು ಬಲವಾಗಿ ಬಿದ್ದಿದೆ. ಖರ್ಚು ವೆಚ್ಚವನ್ನು ನಿಭಾಯಿಸುವುದು, ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗದಂತೆ ಎಚ್ಚರ ವಹಿಸುವುದು, ಕೊರೋನಾದಿಂದಾಗಿ ಸಂಕಷ್ಟಕ್ಕೆ ಸಿಲುಕಿರುವ ಪೋಷಕರಿಗೂ ಸಮಾಧಾನಿಸುವುದು, ಸಿಬ್ಬಂದಿಯನ್ನು ರಕ್ಷಿಸುವುದು ಮುಂತಾದವುಗಳು ಕಷ್ಟದಾಯಕ ಕೆಲಸವಾಗಿದೆ. ಈ ವಿಚಾರವಾಗಿ ಇಂದು ಆನೇಕಲ್ ತಾಲೂಕು ಖಾಸಗಿ ಶಾಲೆಗಳ ಒಕ್ಕೂಟದ ಕ್ಯಾಂಪ್ಸ್ ಆನೇಕಲ್ ಘಟಕದ ಅಧ್ಯಕ್ಷರು ಆದ ಎಪಿಎಸ್ ಶಿಕ್ಷಣ ಸಂಸ್ಥೆಗಳ ಸಂಸ್ಥಾಪಕರು ಆದ ಮತ್ತು ಶಿಕ್ಷಕರು, ಸಿಬ್ಬಂದಿಯ ಬಗ್ಗೆ ಕಷ್ಟ ಸುಖಗಳ ಅರಿವಿರುವವರು, ಪೋಷಕರ ನೋವು ಸಂಕಟಗಳಿಗೆ ಸ್ಪಂದಿಸುವ ಗುಣವುಳ್ಳವರು, ಅಧಿಕಾರಿಗಳ ಜೊತೆ ಉತ್ತಮ ಸಂಪರ್ಕವುಳ್ಳವರು ಆದ ಮುನಿರಾಜರವರು ನಮ್ಮ ನೇರ ಸಂಪರ್ಕ ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತಿದ್ದಾರೆ. ನಮಸ್ಕಾರ ಸರ್. ಎಪಿಎಸ್ ಶಿಕ್ಷಣ ಸಂಸ್ಥೆಗಳ ಸಂಸ್ಥಾಪಕರು ತಾವು. ನಿಮಗೆ ಶ್ರೀ ಟಿವಿಯಿಂದ ಸ್ವಾಗತ ಸರ್. ಸರ್, ಎಲ್ಲರಿಗೂ ನಮಸ್ಕಾರಗಳು. ಇಡೀ ನಮ್ಮ ಕರ್ನಾಟಕ ಜನತೆಗೆ ಹಾಗೂ ಆನೇಕಲ್ ತಾಲೂಕಿನ ಸಮಸ್ತ ನಾಗರಿಕರಿಗೆ ನಮ್ಮ ಒಂದು ಆನೇಕಲ್ ತಾಲೂಕು ಖಾಸಗಿ ಶಾಸಕ ಮಂಡಳಿಯಿಂದ ಎಲ್ಲರಿಗೂ ನಮಸ್ಕಾರ ಹೇಳ್ತಾ ಮತ್ತೆ ಜೈ ಕನ್ನಡ ವಾಹಿನಿಗೂ ನಾನು ನಮಸ್ಕಾರವನ್ನು ತಿಳಿಸ್ತೀನಿ ಸರ್. ನಮಸ್ಕಾರ ಸರ್. ಇವತ್ತೊಂದು ದಿವಸ ಕಾರ್ಯಕ್ರಮ ನೇರ ಸಂಪರ್ಕ ಕಾರ್ಯಕ್ರಮದಲ್ಲಿ ತಾವು ಭಾಗಿಯಾಗ್ತಿದ್ದೀರಾ. ಆನೇಕಲ್ ತಾಲೂಕಿನಲ್ಲಿರ್ತಕ್ಕಂಥ ಖಾಸಗಿ ಶಾಲೆಗಳ ಕಷ್ಟ ಸುಖಗಳ ಬಗ್ಗೆ ತಮ್ಮ ಮನದ ಭಾವನೆಗಳನ್ನು ನಮ್ಮ ವೀಕ್ಷಕರಿಗೆ ಹಂಚಿಕೊಳ್ತಾ ಇದ್ದೀರಾ. ಕೊರೋನಾ ಅಬ್ಬರ ಹೆಚ್ಚು ಕಷ್ಟ ಕೊಟ್ಟಿರೋದು ಶಿಕ್ಷಣ ವ್ಯವಸ್ಥೆಗೆ ಸರ್. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಸರ್, ಆಲ್ರೆಡಿ ನಿಮ್ಗೆಲ್ಲ ಇಡೀ ನಮ್ಮ ಪ್ರಪಂಚಕ್ಕೆ ಮತ್ತೆ ನಮ್ಮ ಭಾರತ ದೇಶಕ್ಕೆ ಕರ್ನಾಟಕಕ್ಕೆ ಗೊತ್ತಿರತಕ್ಕಂಥ ವಿಷಯ, ಸುಮಾರು ಮಾರ್ಚ್ 2020 ನಮ್ಗೆ ಏನು ಮೊದಲನೇ ಸ್ಟಾರ್ಟ್ ಆಯ್ತು ಅಲ್ಲಿಂದ ಹಿಡಿದು ಮೊದಲು ಬಹಳ ಒಂದು ಸಮಸ್ಯೆಗೆ ಗುರಿಯಾಗಿರ್ತಕ್ಕಂಥದ್ದು ಒಂದು ಶಿಕ್ಷಣ ವ್ಯವಸ್ಥೆ. ಅದರಲ್ಲಿ ಬಹಳ ಮುಖ್ಯವಾಗಿ ಖಾಸಗಿ ಶಾಲೆಗಳ ಮೇಲೆ ಒಂದು ಬಹಳ ಒಂದು ಪರಿಣಾಮವನ್ನ ಬೀರತಕ್ಕಂತ ಈ ಒಂದು ಕೊರೋನಾ ನಿಜವಾಗ್ಲೂ ಬಹಳ ಒಂದು ಕಷ್ಟಗಳನ್ನ ಇವತ್ತು ಈಡು ಮಾಡಿಕೊಟ್ಟಿದೆ ನಮ್ಮ ಒಂದು ಖಾಸಗಿ ಸಂಸ್ಥೆಗಳಿಗೆ. ಅದರಲ್ಲಿ ವೆರಿ ಇಂಪಾರ್ಟೆಂಟ್ ಎಲ್ಲಾ ಒಂದು ಮಕ್ಕಳು ಇವತ್ತು ನೀವ್ ಹೇಳದಂಗೆ ಇಡೀ ಒಂದು ಈ ಒಂದು ಶೈಕ್ಷಣಿಕ ಒಂದು ಅಭಿವೃದ್ಧಿಗೆ ಮತ್ತೆ ಎಲ್ಲಾ ಒಂದು ಇದನ್ನ ಇವತ್ತು ಈ ಒಂದು ಕೊರೋನಾ ತನ್ನ ಒಂದು ಮಡಿಲಲ್ಲಿ ಹಾಕಿ ಎಲ್ಲವನ್ನು ನುಚ್ಚುನೂರು ಮಾಡಿದೆ ಸರ್. ಇದು ನಿಜವಾಗ್ಲೂ ಹೌದು. ಹೌದು ಸರ್. ಖಾಸಗಿ ಶಾಲೆ ಆಡಳಿತ ಮಂಡಳಿಗೂ ಪೋಷಕರಿಗೂ ಶಾಲಾ ಶುಲ್ಕದ ವಿಚಾರದಲ್ಲಿ ಘರ್ಷಣೆ ನಿಂತಿಲ್ಲ ಇದುವರೆಗೂ. ಕಾರಣ ಮೊದಲನೇ ಅಲೆ ಬಂದಾಗ 30% ಕಡಿತ ಮಾಡಿ ಮಾಡಬೇಕು ಅಂತ ಸರ್ಕಾರದ ಆದೇಶ ಬಂತು, ತಾವು ಅದಕ್ಕೆ ಸಮ್ಮತಿಸಿದ್ರಿ. ಆದ್ರೆ ಎರಡನೇ ಅಲೆಯಲ್ಲಿ ಸರ್ಕಾರ ಯಾವುದು ನಿರ್ಧಾರ ತೆಗೆದುಕೊಳ್ತಿಲ್ಲ, ತಾವು ಅದ್ರ ಬಗ್ಗೆ ಒಂದು ದಿಟ್ಟ ನಿರ್ಧಾರ ಯಾವುದನ್ನು ತೆಗೆದುಕೊಳ್ತಿಲ್ಲ. ಈ ರೀತಿ ಇರೋವಾಗ ಪೋಷಕರು ಯಾವುದೇ ಒಂದು ತೀರ್ಮಾನಕ್ಕೆ ಬರದೆ ಅಲ್ಲಿ ದುಡ್ಡು ಕಟ್ಟಕ್ಕಾಗದೆ ಸುಮ್ಮನೆ ಇರೋಕೂ ಆಗದೆ ಒದಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ತಾವೇನ್ ಹೇಳ್ತೀರಾ ಸರ್? ಸರ್, ಆಲ್ರೆಡಿ ನೀವೆಲ್ಲ ಗೊತ್ತಿರತಕ್ಕಂಥ ವಿಷಯ ಅದು, ನಾವು ಏನು ನಾವು ಕರ್ನಾಟಕದಲ್ಲಿ ನಾವು ಕ್ಯಾಂಪ್ಸ್ ಅಂತ ನಾವು ಏನಿವತ್ತು ಒಂದು ದೃಢವಾಗಿರ್ತಕ್ಕಂಥ ಒಂದು ಸಂಘಟನೆ ಜೊತೆಯಲ್ಲಿ ನಾವು ಆನೇಕಲ್ ತಾಲೂಕು ಖಾಸಗಿ ಶಿಕ್ಷಣ ಮಂಡಳಿ ಕೂಡ ನಾವು ಅದರಲ್ಲಿ ನಾವು ಸೇರ್ಕೊಂಡಿದ್ದೀವಿ. ಅದರಲ್ಲಿ ನಮ್ಮ ಒಂದು ಪುಟ್ಟಣ್ಣವರು ದೌರಾಧ್ಯಕ್ಷರಾಗಿದ್ದಾರೆ ಮತ್ತೆ ಶಶಿಕುಮಾರ್ ಅವರು ಕಾರ್ಯದರ್ಶಿಯಾಗಿ ಬಹಳಷ್ಟು ಹೋರಾಟಗಳನ್ನ ನಮ್ಮ ಒಂದು ಖಾಸಗಿ ಸಂಸ್ಥೆಗಳ ಪರವಾಗಿ ಇವತ್ತು ಹೋರಾಡ್ತಾ ಇದ್ದಾರೆ. ನಿಜವಾಗ್ಲೂ ಲಾಸ್ಟ್ ಇಯರ್ ಏನು 20-21ನೇ ಒಂದು ಶೈಕ್ಷಣಿಕ ವರ್ಷದಲ್ಲಿ ಸರ್ಕಾರ ಏನನ್ನ ನಮ್ಗೆ ಇದನ್ನ ಮಾಡಿದ್ರು ಅದೇ ತರ ನಾವು ಅವುಗಳೆಲ್ಲ ಸೇರಿ ಖಾಸಗಿ ಸಂಸ್ಥೆಗಳು 30% ನಾವೆಲ್ಲ ಡಿಸ್ಕೌಂಟ್ ಕೊಟ್ವಿ. ಅದಕ್ಕಿಂತ ಮೀರಿ ನಾವು ಹೇಳ್ಬೇಕಂದ್ರೆ ನಾವು 30-40% ಕೆಲವು ಪಾಪ ಸಣ್ಣ ಪಣ್ಣ ಶಾಲೆಗಳು 50% ಡಿಸ್ಕೌಂಟ್ ಅನ್ನ ಕೊಟ್ಟು ಎಲ್ಲಾ ರೀತಿಯಲ್ಲಿ ಪೋಷಕರಿಗೆ ಸಹಕಾರವನ್ನ ಕೊಟ್ಟಿದ್ದಾರೆ. ಅದೆಲ್ಲ ಎಲ್ರಿಗೂ ಗೊತ್ತಿರ್ತಕ್ಕಂಥ ಸಮಸ್ಯೆ. ಈಗ 21-22 ಸಾಲಿನೂ ಸಹ ನಾವು ಆಲ್ರೆಡಿ ನಾವು ನಮ್ಮ ಏನು ಕ್ಯಾಂಪ್ಸ್ನ ಒಂದು ಘಟಕದ ಕನಿಷ್ಠ ಆಗಿರ್ತಕ್ಕಂತಹ ಶಶಿಕುಮಾರ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟು ಸುಮಾರು ಒಂದು ತಿಂಗಳಿಂದ ನಿಮ್ಮ ನಿಮ್ಮ ಹಂತಗಳಲ್ಲಿ ನಿಮ್ಮ ನಿಮ್ಮ ತಾಲೂಕು ಜಿಲ್ಲೆ ಹಂತಗಳಲ್ಲಿ ನಿಮ್ಮ ಪೋಷಕರ ಒಂದು ಇದನ್ನು ನೋಡ್ಕೊಂಡು ನೀವು ನಿಮ್ ಕೈಯಲ್ಲದೆ ಎಷ್ಟು ಸಹಕಾರ ಆಗುತ್ತೆ ಸಹಕಾರವನ್ನು ಕೊಡಿ ಅಂತ ಹೇಳಿದ್ದಾರೆ. ಅದೇ ರೀತಿ ನಾವು ನಮ್ಮ ತಾಲೂಕಿನಲ್ಲಿ ನಮ್ಮೆಲ್ಲ ಒಂದು ಖಾಸಗಿ ಶಿಕ್ಷಣ ಸಂಸ್ಥೆಗಳೆಲ್ಲ ನಾವು ಹೇಳಿದೀವಿ ನಿಮ್ಮ ನಿಮ್ಮ ಹಂತದಲ್ಲಿ ನಿಮ್ಮ ನಿಮ್ಮ ಒಂದು ಸರೌಂಡಿಂಗ್ ಏನ್ ಬರುತ್ತೆ ನಿಮ್ಮ ನಿಮ್ಮ ಒಂದು
ಆ ಒಂದು ವಿಜಯಲ್ ಬರೋದ್ರಲ್ಲಿ ನೀವು ಯಾವ ತರ ನಿಮ್ಮ ಪೋಷಕರು ಇದ್ದಾರೆ ಅವರೆಲ್ಲ ನೀವು ಸಹಕಾರನ ಕೊಡಿ ಒಂದು 10% 20% ಡಿಸ್ಕೌಂಟ್ ಅನ್ನ ಕೊಟ್ಟು ನಿಮ್ಮ ನಿಮ್ಮ ಪೋಷಕರಿಗೆ ನೀವು ಸಹಕಾರಿ ಆಗ್ಬೇಕಂತ ಹೇಳಿದೀವಿ ನಾವು ಸರ್ಕಾರದ ಬಗ್ಗೆ ಯೋಚನೆ ಮಾಡ್ತಾ ಇದೆ ಆದ್ರೆ ನಾವೇ ನಮ್ಮ ಅಂತರಗಳನ್ನ ಅದನ್ನ ಕೊಡೋದಕ್ಕೆ ನಾವೊಂದು ತೀರ್ಮಾನವನ್ನು ಮಾಡ್ಕೊಂಡಿದ್ದೀವಿ ಮಾಡ್ಕೊಂಡು ಪೋಷಕರು ತುಂಬಾ ಪ್ರಾಬ್ಲಮ್ ಇರುತ್ತೆ ಪೋಷಕರಿಗೆ ನಮ್ಮ ಸಹಕಾರ ಯಾವ್ದು ಇದೆ ಅಂತ ನಾವು ಯಾವತ್ತೂ ಕೊರೋನಾ ಅಂತಲ್ಲ ಮೊದಲಿಂದ ನಾವು ನಮ್ಮ ಖಾಸಗಿ ಸಂಸ್ಥೆಗಳು ನಮ್ಮ ಬಜೆಟ್ ಶಾಲೆಗಳು ಏನನ್ನ ಬಜೆಟ್ ಶಾಲೆ ಅಂತ ಹೇಳ್ತೀವಿ ಎಲ್ಲಾ ಬಜೆಟ್ ಶಾಲೆಗಳು ಈ ಒಂದು ಎಲ್ಲರಿಗೂ ಸಹಕಾರವನ್ನ ಕೊಡ್ತಾ ಬರ್ತಾರೆ ಮತ್ತೆ ನಮ್ಮ ತಾಲೂಕಲ್ಲೂ ಸಹ ನಾವು ಅನೇಕ ಎಲ್ಲಾ ಶಾಲೆಗಳಿಗೆ ನಾವು ಒಂದು ಇದನ್ನ ಕೊಟ್ಟಿದ್ದೀವಿ ಇದರ ದಯಮಾಡಿ ತಮ್ಮ ತಮ್ಮ ಒಂದು ಇರ್ತಕ್ಕಂತ ಏನೇನು ಇರ್ತಕ್ಕಂಥವ್ರು ಪೋಷಕರು ನಿಮ್ಮ ಸರೌಂಡಿಂಗ್ ಬಂದ ಪೋಷಕರಿಗೆ ಎಲ್ಲರೂ ಸಹಕಾರವನ್ನ ಕೊಡಿ ಯಾಕಂದ್ರೆ ಎಲ್ಲರಿಗೂ ಇವತ್ತು ಕಷ್ಟ ಇದೆ ಪೋಷಕರಿಗೆ ಕಷ್ಟ ಇದೆ ಪ್ರತಿಯೊಬ್ಬರು ಕಷ್ಟ ಇದೆ ಅದರಲ್ಲಿ ನಮಗೂ ಖಾಸಗಿ ಶಿಕ್ಷಣ ಸಂಸ್ಥೆಗಳಂತೂ ನಿಜವಾಗ್ಲೂ ಅವ್ರು ಲಾಸ್ಟ್ ಇಯರ್ ನಾವು ನಮ್ಮ ಶಿಕ್ಷಕರನ್ನ ಉಳಿಸ್ಕೊಂಡು ದೊಡ್ಡ ಒಂದು ಸಹಕಾರ ಇದ್ದಂಗೆ ಅಪ್ಪ ಅವ್ರಿಗೆ ನಾವು 30-40% ಅಷ್ಟು ಸ್ಯಾಲ್ರಿ ಕೊಟ್ಟಕ್ಕೆ ಕೊಡೋದಕ್ಕೆ ಆಗ್ತಾ ಇಲ್ಲ ಅಂದ್ರೆ ಕೆಲವು ಶಿಕ್ಷಣ ಸಂಸ್ಥೆಗಳಲ್ಲಿ ಪಾಪ ಶಿಕ್ಷಕರನ್ನ ಸುಮಾರು ಅರ್ಧ ಮುಕ್ಕಲು ಶಿಕ್ಷಕರನ್ನ ಪಾಪ ಅವರು ಕೈಬಿಡುವಂತ ಪರಿಸ್ಥಿತಿ ಬಂತು ಯಾಕಂದ್ರೆ ಇವರಿಗೆ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಫೀಸ್ ಬರ್ತಾ ಇಲ್ಲ ಶುಲ್ಕ ಬರ್ತಾ ಇಲ್ಲ ಅದು ತುಂಬಾ ಸಮಸ್ಯೆ ಆಗಿ ಇದೆಲ್ಲ ಆಗಿದೆ ಆದ್ರೂ ಅಂತ ಒಂದು ಸಮಸ್ಯೆಯಲ್ಲೂ ಕೂಡ ಸಹ ನಾವು ಪೋಷಕರಿಗೆ ನಾವು ನಿಮ್ಮ ಕಡೆಯಿಂದ ಎಷ್ಟು ಸಹಕಾರ ಆಗುತ್ತೋ ಆ ಸಹಕಾರವನ್ನು ನಾವು ಕೊಡೋದಕ್ಕೆ ನಾವು ರೆಡಿ ಇರ್ತೀವಿ ನಾವು ಸರ್ ಈಗ ಕೆಲವೊಂದು ಶಾಲೆಗಳು ಲಕ್ಷದ ಮೇಲೆ ಡೊನೇಷನ್ ಕೇಳ್ತಕ್ಕಂಥದ್ದು ಶಾಲಾ ಶುಲ್ಕ ಕೇಳ್ತಕ್ಕಂಥದ್ದು ನಡೀತಾ ಇದೆ ಅವರಿಂದಾಗಿ ಅಗಲ ದರೋಡೆ ಮಾಡ್ತಿದ್ದಾರೆ ಅಂತ ಖಾಸಗಿ ಶಾಲೆಗಳ ಎಲ್ಲ ಖಾಸಗಿ ಶಾಲೆಗಳ ಬಗ್ಗೆನೂ ಪೋಷಕರು ದೂರು ಕೊಡ್ತಾರೆ ಇದನ್ನ ತಾವು ತಡೆಯಕ್ಕಾಗೋದಲ್ಲ ಸರ್ ದೊಡ್ಡ ದೊಡ್ಡ ನಾವು ಸರ್ಕಾರಕ್ಕೆ ನಾವು ಲಾಸ್ಟ್ ಇಯರ್ ಇಂದ ನಾವು ಸರ್ಕಾರಕ್ಕೆ ನಾವು ಮನವಿಯನ್ನ ಮಾಡ್ತಾ ಇದೀವಿ ನಮ್ಮ ಕ್ಯಾಂಪ್ ಕಡೆಯಿಂದ ಮನವಿಯನ್ನ ಮಾಡ್ತಾ ಇದೀವಿ ಮತ್ತೆ ನಮ್ಮ ಒಂದು ತಾಲೂಕು ಸಂಘದ ಕಡೆಯಿಂದ ನಾವು ಮನವಿಯನ್ನ ಮಾಡ್ತಾ ಇದೀವಿ ಅಂತ ಶಾಲೆಗಳ ಬಗ್ಗೆ ನೀವು ಕಠಿಣವಾದಂತ ಶಿಕ್ಷಣ ಅದನ್ನ ಶಿಕ್ಷೆಯನ್ನ ಕೊಡಿ ಅಂತ ಪರವಾಗಿಲ್ಲ ಯಾಕಂದ್ರೆ ಯಾರೋ ಮಾಡೋ ತಪ್ಪುಗಳಿಗೆ ಕಾರ್ಪೋರ್ಟ್ ಶಾಲೆಗಳಲ್ಲಿ ನೀವು ಹೇಳದಂಗೆ 1 ಲಕ್ಷ 1.5 ಲಕ್ಷ 2 ಲಕ್ಷ ತಗೊಂಡಂತ ಶಾಲೆಗಳು ಮಾಡೋ ತಪ್ಪುಗಳಿಗೆ ಇವತ್ತು ಏನಾಗಿದೆ ಅಂದ್ರೆ ನಮ್ಮ ಒಂದು ನಿಜವಾಗ್ಲೂ ಒಂದು ವಾಹಿನಿಗಳಲ್ಲಿ ಇವತ್ತು ನಮ್ಮ ಒಂದು ಬದ್ಧ ಶಾಲೆಗಳು ನಾವೇನ್ ಸಹಕಾರ ಕೊಡ್ತಾ ಇದೀವಿ ಅದೆಲ್ಲ ನೀರಿನ ಓಮ್ ಆಗ್ಬಿಡ್ತಾರೆ ಇವತ್ತು ನಾವು ಇಷ್ಟೆಲ್ಲ ನಾವು 10% 20% ಲಾಸ್ಟ್ ಇಯರ್ 30% 40% ಡಿಸ್ಕೌಂಟ್ ಕೊಟ್ಟು ಸಹ ಇವತ್ತು ಏನಾಗಿದೆ ಅಂದ್ರೆ ಯಾರೋ ಮಾಡೋ ತಪ್ಪುಗಳಿಗೆ ನಮ್ಮನ್ನು ಸಹ ದ್ವೇಷ ಮಾಡ್ತಿದ್ದಾರೆ ನಿಜವಾಗ್ಲೂ ನಾವು ಅಗಲು ದೊರಡೆ ನಾವು ಮಾಡ್ತಾ ಇಲ್ಲ ನಾವು ಖಾಸಗಿ ಶಿಕ್ಷಣ ಸಂಸ್ಥೆಗಳು ನಾವೇನು ಕಳ್ಳರಲ್ಲ ದೊರಡೇ ಕಾಡೋಲ್ಲ ಯಾರೋ ಹೇಳೋ ತಪ್ಪುಗಳಿಗೆ ನಾವು ಅದಕ್ಕೆ ನಿಜವಾಗ್ಲೂ ನಾವು ಯಾರು ಇದಕ್ಕೆ ಏನು ಯಾರು ಮಾಡ್ತಾರೆ ಯಾರು ಕಾರ್ಪೊರೇಟ್ ಶಾಲೆಗಳು ಆಗಿರ್ಬೋದು 1 ಲಕ್ಷ 1.5 ಲಕ್ಷ ತಗೊಂಡಂತ ಶಾಲೆಗಳು ಇದ್ದಾರೆ ಅಂತವ್ರು ಅದನ್ನ ಅವರಿಗೆ ನಿರ್ದಕ್ಷಿಣವಾಗಿ ಬೇಕಾದ್ರೆ ಸರ್ಕಾರ ಅವರಿಗೆ ಅದಕ್ಕೆ ಏನು ಶಿಕ್ಷೆಯನ್ನು ಕೊಡ್ತಾರೆ ಕೊಡ್ಬೋದು ನಾವು ಅದಕ್ಕೆ ಸಹಕಾರ ಕೊಡ್ತೀವಿ ಅಂತ ಈ ಬಗ್ಗೆ ನಾವು ಹೇಳ್ತೀವಿ ಸರ್ ಈಗ ನೀವು ಒಂದು ಸಂಘಟನೆ ಮಾಡ್ಕೊಂಡಿದ್ರೆ ಒಕ್ಕೂಟ ಅಂತ ಮಾಡ್ಕೊಂಡಿದ್ದೀರಾ ಆ ಒಕ್ಕೂಟದಲ್ಲಿ ಆ ತರ ಶಾಲೆಗಳು ನಿಮ್ಮ ಒಕ್ಕೂಟದಲ್ಲಿ ಇಲ್ವಾ ಸರ್ ನಿಮ್ ಮಾತು ಕೇಳಲ್ವಾ ಸರ್ ಇಲ್ಲ ಸರ್ ನಮ್ಮಲ್ಲಿ ಇರ್ತಕ್ಕಂಥ ಈಗ ಆಣೆಕಲ್ ತಾಲೂಕಲ್ಲಿ ಸುಮಾರು 230-240 ಶಾಲೆಗಳಿದೆ ಅದರಲ್ಲಿ ನಮ್ಮ ಒಂದು ಸ್ಟೇಟ್ ಬೋರ್ಡ್ ಶಾಲೆಗಳು ಸುಮಾರು 170-180 ಶಾಲೆಗಳಿದಾವೆ ಈ ಒಂದು 179 ಶಾಲೆಗಳಲ್ಲಿ ನಿಜವಾಗ್ಲೂ ಸರ್ ಈ ತರ ನಮ್ಮ ಶಾಲೆಗಳಲ್ಲಿ ಯಾವುದನ್ನು ನಮ್ಮ ಶಾಲೆಗಳಲ್ಲಿ ಬೇಕಾದ್ರೆ ಒಂದು ಯಾರೇ ಆಗಿರ್ಬೋದು ಬೇಕಾದ್ರೆ ಬಂದು ನೋಡ್ಬೋದು ನಮ್ಮ ಒಂದು ಫೀಸ್ 15,000 ಹಿಡಿದು 25,000 ಮೇಲೆ ಪಟ್ಟು ಯಾವುದು ಶಾಲೆಗಳಿಲ್ಲ ಯಾವ್ದು ಐಸಿಎಸ್ಸಿ ಶಾಲೆಗಳು ಇದ್ದ ಅದರಲ್ಲಿ ಒಂದು 30-45,000 ವರ್ಣ ಇದೆ ಫೀಸ್ ಬಿಟ್ರೆ ನಮ್ಮ ಒಂದು ಕೊಡುವ ಇರ್ತಕ್ಕಂತ ಶಾಲೆಗಳು 50,000-60,000 ಮೇಲೆ ಫೀಸ್ ಯಾವುದಿಲ್ಲ ಸರ್ ನಮ್ಮಲ್ಲಿ ಆಲ್ರೆಡಿ ಅದು ನಾವು ಸ್ಟೇಟ್ ಬೋರ್ಡ್ ಅಂತ ನೋಡ್ಕೊಂಡಾಗ 15-30,000 ಅದು ಬಿಟ್ಟು ಯಾವುದು ನಾವು ಶುಲ್ಕಗಳನ್ನು ತಗೊಂತಾ ಇಲ್ಲ ಅಂದ್ರೆ ಕೆಲವೇ ಶಾಲೆಗಳಿಂದ ಆಗ್ತಾ ಇರತಕ್ಕಂತ ಒಂದು ಕೆಟ್ಟ ಹೆಸರು ಎಲ್ರಿಗೂ ಬರ್ತಾ ಇದೆ ಅದನ್ನ ತಡೆಯುವಂತ ನಿಟ್ಟಿನಲ್ಲಿ ಯಾವ್ದಾದ್ರು ಪ್ರಯತ್ನಗಳು ಮಾಡ್ತಿದ್ದೀರಾ ಸರ್ ಸರ್ ನಾವು ನಾವು ಆಲ್ರೆಡಿ ನಾವು ಸರ್ಕಾರಕ್ಕೆ ಗಮನ ಸೆಳೆತಾ ಇದೀವಿ ಮತ್ತೆ ನಮ್ಮ ಕ್ಯಾಂಪಿನ ಘಟಕದಿಂದ ಸಹ ನಾವು ಅದನ್ನು ನಾವು ಇದ್ ಮಾಡ್ತಾ ಇದೀವಿ ಯಾರಾದ್ರೂ ಆ ತರ ಇದ್ದಾಗ ಅಂತವರ ಬಗ್ಗೆ ಬೇಕಾದ್ರೆ ನೀವು ಕಠಿಣವಾದ ಕ್ರಮವನ್ನು ತಗೊಳ್ಳಿ ಮತ್ತೆ ಯಾರಾದ್ರೂ ಅಥವಾ ಪೋಷಕರಿಗೆ ಕಿರುಕುಳ ಕೊಟ್ಟು ಅವ್ರಿಗೆ ಪೋಷಕರಿಗೆ ಏನಾದ್ರೂ ಇದೆಲ್ಲ ಮಾಡಿ ಅವ್ರಿಗೆ ಮತ್ತೆ ವಿದ್ಯಾಭ್ಯಾಸದಲ್ಲಿ ಏನಾದ್ರೂ ತೊಂದರೆ ಕೊಟ್ರೆ ಅಂತಹ ಶಾಲೆಗಳ ಬಗ್ಗೆ ನಿರ್ದಿಷ್ಟವಾಗಿ ಕ್ರಮವನ್ನು ತಗೊಳ್ಳಿ ನಾವು ಬೇಕಾದ್ರೆ ಸಪೋರ್ಟ್ ಮಾಡ್ತೀವಿ ಅದು ಬಿಟ್ಟು ನೀವು ಯಾರೋ ಒಂದು 5% ಮಾಡೋ ತಪ್ಪುಗಳಿಗೆ ಎಲ್ಲಾ ಖಾಸಗಿ ಶಾಲಾ ಶಿಕ್ಷಣ ಸಂಸ್ಥೆಗಳನ್ನ ದ್ವೇಷ ಮಾಡ್ತಕ್ಕಂಥದ್ದು ಮತ್ತೆ ಇದರಲ್ಲಿ ವಾಹಿನಿಗಳಲ್ಲಿ ನೀವು ನೋಡ್ತಾ ಇದ್ದೀರಾ ಇವತ್ತು ಸುಮಾರು ಈಗ ಒಂದು 3-4 ದಿವಸದಿಂದ ಏನಾಗಿದೆ ಅಂದ್ರೆ ನಮ್ಮನ್ನ ಒಂಥರ ಕಳ್ಳರು ತರ ಪ್ರತಿಬಿಂಬಿಸ್ತಾ ಇದ್ದಾರೆ ಬರಬೇಕು ಅವರು ಹಾಗೆ ಅಂತಾರೆ ನಿಜವಾಗ್ಲೂ ನಾವೆಲ್ಲ ಕೆಲಸ ಯಾರು ಮಾಡ್ತಾ ಇಲ್ಲ ನಮ್ಮ ಒಪ್ಪಿರ್ತಕ್ಕಂಥ ಎಲ್ಲಾ ಶಾಲೆಗಳು ಏನು ಕ್ಯಾಂಪ್ಸ್ ಆಗಿರ್ಬೋದು ನಮ್ಮ ಒಂದು ಕರ್ನಾಟಕದಲ್ಲಿ ಇರ್ತಕ್ಕಂಥ ಕ್ಯಾಂಪ್ಸ್ ಕೊಡ್ತಿರ್ತಕ್ಕಂಥ ಶಾಲೆಗಳು ಯಾವುದು ಆ ತರ ಅಗಲ್ದೋರೋಟೆ ಮತ್ತೆ ನಾವು ದೊರಣಾಗಿರೋ ನಾವು ನಾವು ಏನು ಪೋಷಕರಿಗೆ ಕೊಡ್ತ ಸಹಕಾರವನ್ನು ನಾವು ನಿಜವಾಗ್ಲೂ ಕೊಡ್ತಾ ಇದೀವಿ ಇವಾಗಲೂ ಕೊಡ್ತೀವಿ ಮುಂದೆನೂ ಕೊಡ್ತೀವಿ ನಮ್ಮ ಒಂದು ಧ್ಯೇಯ ಏನ್ ಈ ಒಂದು ಮಧ್ಯವರ್ಗದ ಇರ್ತಕ್ಕಂಥ ಪೋಷಕರ ಮಕ್ಕಳಿಗೆ ಒಳ್ಳೆ ಒಂದು ವಿದ್ಯಾಭ್ಯಾಸವನ್ನು ಕೊಟ್ಟು ಅವರನ್ನ ಒಳ್ಳೆ ಪ್ರಜೆಗಳಾಗಿ ಮಾಡ್ತಕ್ಕಂಥದ್ದು ನಮ್ಮ ಧ್ಯೇಯ ಆಗಿದೆ ಸರ್ ನಮ್ಗೆ ಖಂಡಿತ ಸರ್ ಒಳ್ಳೆ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಾ ಇರ್ತಕ್ಕಂಥ ಶಾಲೆಗಳಿಗೂ ಇದರಿಂದ ಕೆಟ್ಟ ಹೆಸರು ಬರ್ತಾ ಇದೆ ಇದನ್ನ ತಡೆಗಟ್ಟೋದ್ರಲ್ಲಿ ಸರ್ಕಾರ ದಿಟ್ಟ ಕ್ರಮ ಕೈಗೊಳ್ಳಲಿ ಅಂತ ನಾವು ಆಶಿಸ್ತೀವಿ ಸರ್ ಸರ್ ಇತ್ತೀಚೆಗೆ ಸರ್ಕಾರ SSLC ಮತ್ತು PUC ಪರೀಕ್ಷೆಗಳ ಬಗ್ಗೆ ಒಂದು ತೆಗೆದುಕೊಂಡ ತೀರ್ಮಾನ ಗೊತ್ತಿರಬೇಕು ತಮಗೆ SSLCಗೆ ಮಾತ್ರ ಪರೀಕ್ಷೆ PUCಗೆ ಪರೀಕ್ಷೆ ಇಲ್ಲ ಅಂತ ಆದ್ರೆ SSLCಗೆ ಪರೀಕ್ಷೆ ಮಾಡಿದ್ರು ಎಲ್ಲರನ್ನೂ ಪಾಸ್ ಮಾಡ್ತೀವಿ ಅನ್ನೋ ಒಂದು ಆದೇಶ ಸರ್ಕಾರದಿಂದ ಬಂದಿದೆ ಸರ್ ಇದ್ರ ಬಗ್ಗೆ ತಾವೇನ್ ಹೇಳ್ತೀರಾ ಸರ್ ಈ ತೀರ್ಮಾನ ಸರಿನಾ ನಮ್ಮ ನಿಲುವು ನಮ್ಮ ಎಲ್ಲಾ ಒಂದು ಕ್ಯಾಂಪ್ಸ್ ಘಟಕ ಆಗಿರ್ಬೋದು ನಮ್ಮ ಒಂದು ರಾಜ್ಯದಂತ ನಮ್ಮ ಒಂದು ಖಾಸಗಿ ನಿಲುವು ಒಂದೇ ಆಗಿತ್ತು ಇದು
ಪರೀಕ್ಷೆಗಳನ್ನ ಮಾಡಬೇಕು. ಪರೀಕ್ಷೆಗಳನ್ನ ಮಾಡಿಲ್ಲ ಅಂತಂದ್ರೆ ಮಕ್ಕಳಲ್ಲಿ ಇರತಕ್ಕಂತ ಒಂದು ಮೌಲ್ಯಗಳನ್ನಾಗಿರ್ಬೋದು ಮತ್ತೆ ಎವಲ್ಯೂಷನ್ ನಾವೇನು ಮಾಡೋಕ್ಕಾಗಲ್ಲ, ಕಷ್ಟ ಆಗ್ತಾ ಇದೆ. ಅದರಿಂದ ಯಾಕಂದ್ರೆ ಈಗ ನೋಡ್ತಾ ಇದ್ರೆ ನೀವು ಲಾಸ್ಟ್ ಇಯರ್ ಈ ಕೊರೋನಾ ಮೊದಲಿನಲ್ಲಿ ಎಲ್ಲರೂ ಅಪ್ ಟು 9th ಸ್ಟ್ಯಾಂಡರ್ಡ್ ಪಾಸ್ ಮಾಡಿದ್ರು, ಈ ವರ್ಷ 9th ಸ್ಟ್ಯಾಂಡರ್ಡ್ ಪಾಸ್ ಆಯ್ತು, 10th ಸ್ಟ್ಯಾಂಡರ್ಡ್ ಮತ್ತೆ ಇದು ಸ್ಟೇಟ್ ಬೋರ್ಡ್ ICSE ಎಲ್ಲ ಪಾಸ್ ಮಾಡಿದ್ದಾರೆ. ಮತ್ತೆ ಸ್ಟೇಟ್ ಬೋರ್ಡ್ ಮಾತ್ರ ಒಂದು ಎಕ್ಸಾಮ್ ಅನ್ನ 2 ಎಕ್ಸಾಮ್ ಅನ್ನ ಮಾಡ್ಬೇಕಂತ ಪ್ಲಾನ್ ಮಾಡಿದ್ದಾರೆ. ಅದರಲ್ಲಿ 40 ಮಾರ್ಕ್ಸಿನ ಮೂರು ಸಬ್ಜೆಕ್ಟ್ಸ್ ಇದು ಲ್ಯಾಂಗ್ವೇಜಸ್ಗೆ 40 ಮಾರ್ಕ್ಸ್ಗೆ 120 ಮಾರ್ಕ್ಸ್, 4 ಸಬ್ಜೆಕ್ಟ್ಸ್ಗೆ 40 ಆಗಿ 3 ಸಬ್ಜೆಕ್ಟ್ಸ್ಗೆ 120, 2 ದಿವಸ 120 ಮಾರ್ಕ್ಸ್ಗೆ ಮಲ್ಟಿಪಲ್ ಚಾಯ್ಸ್ ಅನ್ನ ಮಾಡ್ಬೇಕಂತ ಪ್ಲಾನ್ ಮಾಡಿದ್ದಾರೆ. ಅದು ಸ್ವಾಗತ. ಅತಿಷ್ಟು 2 ದಿವಸ ಆದ್ರೂ ಒಂದು ಎಕ್ಸಾಮ್ ಅನ್ನ ಮಾಡಿದ್ರಲ್ಲ ಅನ್ನೋದು ನಮ್ಗೊಂದು ಇವತ್ತು ಖುಷಿ ಆಯ್ತು. ಆದ್ರೆ ಅದೇ ತರ ನಾವು ಅನ್ಕೊಂಡಿದ್ದು PUC ಮಾಡ್ಬೇಕಾಗಿತ್ತು ಇವರು, ಯಾಕಂದ್ರೆ ಇಂಪಾರ್ಟೆಂಟ್ PUC ನಲ್ಲಿ ಮಾನದಂಡ ಇಲ್ಲಿ SSLC ಅಂತ ಆಗ್ತಾ ಇತ್ತು, PUC ಮಾನದಂಡ ಆಗ್ತಾ ಇತ್ತು. PUC ಗೂ ಅಟ್ಲೀಸ್ಟ್ 2 ದಿವಸ ಅವರು ಎಕ್ಸಾಮ್ ಅನ್ನ ಮಾಡಿದ್ರೆ ನಮ್ಗೆ ಬಹಳ ಖುಷಿ ಇರ್ತಾ ಇತ್ತು. ಆದ್ರೆ SSLC ಗೆ ಅಟ್ಲೀಸ್ಟ್ 2 ದಿವಸ ಮಾಡಿದಾರಲ್ಲ ಅನ್ನೋದು ನಮ್ಗೆ ಗೊತ್ತಿದ್ದೆ. ಬಟ್ ಲಾಸ್ಟ್ ಇಯರ್ ಗೊತ್ತಿರ್ತಕ್ಕಂಥ ವಿಷಯ, ಅಂತ ಒಂದು ಕೊರೋನಾ ಸಂದರ್ಭದಲ್ಲಿ ಇಡೀ ದೇಶ ನಮ್ಮ ಕರ್ನಾಟಕವನ್ನು ನೋಡಿತು. ಯಾಕಂತಂದ್ರೆ ನಮ್ಮ ಒಂದು ರಾಜ್ಯದಲ್ಲಿ SSLC ಎಕ್ಸಾಮ್ಸ್ ಅನ್ನ ಚೆನ್ನಾಗಿ ಮಾಡ್ಕೊಟ್ರು, ಮತ್ತೆ PUC ಎಕ್ಸಾಮ್ಸ್ ಅನ್ನ ಮಾಡಿ ಒಂದು ಇಡೀ ದೇಶಕ್ಕೆ ಒಂದು ಮಾದರಿ ಆಗಿತ್ತು ನಮ್ಮ ಕರ್ನಾಟಕ ದೇಶ. ಅದೇ ತರ ಕರ್ನಾಟಕ ರಾಜ್ಯ ಅದೇ ತರ ಇವತ್ತು ಅಟ್ಲೀಸ್ಟ್ ಒಂದು 2 ಎಕ್ಸಾಮ್ಸ್ ಅನ್ನ ಮಾಡಿದ್ರೆ, SSLC ಮತ್ತೆ PUC ಎಕ್ಸಾಮ್ಸ್ ಅನ್ನ ಮಾಡಿದ್ರೆ, ಯಾಕಂದ್ರೆ ಈ ಕೊರೋನಾ ಕಮ್ಮಿ ಆಗಿತ್ತು. ಅಟ್ಲೀಸ್ಟ್ ಜುಲೈ ಮಂತ್ ಅಲ್ಲಿ ಮಾಡಿದ್ರೆ ನಿಜವಾಗ್ಲೂ ಎಕ್ಸಾಮ್ಸ್ ಅನ್ನ ಮಾಡಬಹುದಾಗಿತ್ತು ಅಂತ ನಮ್ಮ ಒಂದು ಅಭಿಲಾಷೆ ಸರ್ ನಮ್ದು. ಸರ್, ಈಗ ಹೊಸ ಮಾದರಿ ಪ್ರಶ್ನೆ ಪತ್ರಿಕೆ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ ಸರ್ಕಾರ, ಇದು ವಿದ್ಯಾರ್ಥಿಗಳಿಗೆ ತೊಂದರೆ ಆಗೋದಾಗ್ಲಿ ಅಥವಾ ಶಿಕ್ಷಕರಿಗೆ ಇದನ್ನ ಯಾವ ರೀತಿ ಮಾಡಬೇಕು ಅನ್ನೋದಾಗ್ಲಿ ಗೊಂದಲ ಇಲ್ವಾ ಸರ್? ಹೌದು ಸರ್, ಇದು ಗೊಂದಲ ಅಂತೂ 100% ಇದೆ. ಆದ್ರೆ ಈಗ ಆಲ್ರೆಡಿ ನಮ್ಗೆ ಲಾಸ್ಟ್ ವೀಕ್ ಇಂದಾನೆ ನಮ್ಗೆ ಮಾಡಲ್ ಪೇಪರ್ಸ್ ಅನ್ನ SSLC ಎಕ್ಸಾಮಿನೇಷನ್ ಬೋರ್ಡ್ ಇಂದ ಅದನ್ನ ಇದರಲ್ಲಿ ನಮ್ಗೆ ನಮ್ಮ ಇದರಲ್ಲಿ ವೆಬ್ಸೈಟ್ಸ್ ಅಲ್ಲಿ ಇದ್ರಲ್ಲಿ ಹಾಕ್ತಾ ಇದಾರೆ, ಮತ್ತೆ ಮೇಲಲ್ಲಿ ಹಾಕ್ತಾ ಇದಾರೆ. ಅದನ್ನ ನಾವೀಗ ಆಲ್ರೆಡಿ ಏಕೆಂದ್ರೆ ಈಗ ಸರ್ಕಾರ ಆದೇಶದಂತೆ ನಾವು ಬೇಕಾದ್ರೆ ಮಕ್ಕಳನ್ನ ಕರ್ಕೊಂಡು ಬೇಕಾದ್ರೆ ನಮ್ಗೆ ಮೊನ್ನೆ ಒಂದು ಮೀಟಿಂಗ್ ಅನ್ನ ಮಾಡಿದ್ರು ನಮ್ಮ ತಾಲೂಕಲ್ಲಿ. ನೀವು ಬೇಕಾದ್ರೆ ಸೋಮವಾರದಿಂದಾನೆ ಮಕ್ಕಳ ಒಂದು 20 ಜನ 30 ಜನ ಕರ್ಕೊಂಡು ಅವ್ರಿಗೆ ಟ್ರೈನ್ ಅಪ್ ಮಾಡಕ್ಕೆ ಹೇಳಿದ್ರು. ಆದ್ರೆ ಈ ಒಂದು ಲಾಕ್ ಡೌನ್ ಇನ್ನೂ ಕಂಟಿನ್ಯೂ ಆಗಿದೆ, ನಾವು ಮಧ್ಯಾಹ್ನ ತನಕ ಇರೋದ್ರಿಂದ, ಮತ್ತೆ ಬಸ್ಗಳ ಸಂಚಾರ ಇರೋದ್ರಿಂದ ನಾವು ಇನ್ನೂ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಇನ್ನು ಬರವಾರ ನೋಡೋಣ. ಸೋಮವಾರದಿಂದ ಅಟ್ಲೀಸ್ಟ್ ನಾವು ನಮ್ಮ ಶಾಲೆಗೆ ಮಕ್ಕಳನ್ನು ಕಲಿಸಿ 15 ಜನ ಕರ್ಕೊಂಡು ಅವ್ರನ್ನ ಮೇಡೇಶನ್ ಕೊಡೋಂತ ಪ್ಲಾನ್ ಮಾಡ್ತಾ ಇದೀವಿ. ಆದ್ರೆ ಗೊಂದಲ ಇದೆ, ಯಾಕಂದ್ರೆ ಮೊದಲೆಲ್ಲ 100 ಮಾರ್ಕ್ಸ್ಗೆ ಪ್ರಶ್ನೆಪತ್ರಿಕೆ ಇರ್ತಾ ಇತ್ತು, ಅದರಲ್ಲಿ 20 ಮಾರ್ಕ್ಸ್ ನಾವು ಇದನ್ನ ಕೊಡ್ತಾ ಇದ್ವಿ, 80 ಮಾರ್ಕ್ಸ್ಗೆ ಪ್ರಶ್ನೆಪತ್ರಿಕೆ ಬರ್ತಾ ಇತ್ತು. ಈಗೇನಾಗಿದೆ ಅಂದ್ರೆ 40 ಮಾರ್ಕ್ಸ್ಗೆ ಬರೀ ಓಯಲ್ ಮಾರ್ಕ್ ಶೀಟ್ ಅಲ್ಲಿ ಅವರು ಯಾವ ತರ CET NEET ಅಲ್ಲಿ ಎಕ್ಸಾಮ್ ಮಾಡ್ತಾರ ಅಂತ ಪ್ಲಾನ್ ಮಾಡಿ ಸರ್ಕಾರ ಪ್ಲಾನ್ ಮಾಡಿದೆ. ಸ್ವಲ್ಪ ಒಟ್ಟಿನಲ್ಲಿ ಶಿಕ್ಷಕರಿಗೂ ಒಂದಲ ಇದೆ, ಮತ್ತೆ ವಿದ್ಯಾರ್ಥಿಗಳಿಗೂ ಸ್ವಲ್ಪ ಗೊಂದಲ ಆಗುತ್ತೆ. ಯಾಕಂದ್ರೆ ಇದು ಫಸ್ಟ್ ಅಲ್ಲಿ ಹೊಸ ಸಿಸ್ಟಮ್ ಆಗಿದೆ. ನಾವು ಅಟ್ಲೀಸ್ಟ್ ಅವರಿಗೆ ಇದೆಲ್ಲ ತೆರವಾದ್ಮೇಲೆ ಒಂದು 25 ಪ್ರತಿಶತ ಮಕ್ಕಳನ್ನ ಕರೆಸಿ ಅವ್ರು ಏನಾದ್ರೂ ಟ್ರೈನ್ ಅಪ್ ಅನ್ನ ಮಾಡ್ಬೇಕಂತ ನಾವು ಎಲ್ಲಾ ಖಾಸಗಿ ಸಂಸ್ಥೆಗಳು ಅದಕ್ಕೆ ಒಂದು ಬದಲ ಇದೆ ಸರ್. ನಾವು ಸರ್ ಈಗ ಜುಲೈ 1 ರಿಂದ ಶಾಲೆಗಳ ಆನ್ಲೈನ್ ಕ್ಲಾಸ್ಗಳು ಓಪನ್ ಮಾಡಬೇಕು ಅಂತ ತಾವೇ ತೀರ್ಮಾನ ಮಾಡ್ಕೊಂಡಂಗೆ ಕಾಣ್ತಾ ಇದೆ ಸರ್. ನಿಜಾನಾ ಸರ್ ಅದು? ಆನ್ಲೈನ್ 1ನೇ ತಾರೀಕಿಂದ ಪ್ರಾರಂಭ ಸರ್. ಈಗ ಆಲ್ರೆಡಿ ಒಂದು ಸರ್ಕಾರ ಆದೇಶ ಆಗಿದೆ, ಇವತ್ತು 15 ತಾರೀಕಿಂದ ನಾವು ದಾಖಲಾತಿಗಳನ್ನ ನಾವು ಪ್ರಾರಂಭ ಮಾಡಬಹುದು. ಮತ್ತೆ ಜುಲೈ 1ನೇ ತಾರೀಕಿಂದ ನಾವು ಯಾವ ತರ ಏನು ಈಗ ಆಲ್ರೆಡಿ ಏನಾದ್ರೂ ಆಫ್ಲೈನ್ ಕ್ಲಾಸಸ್ ಅನ್ನ ಸ್ಟಾರ್ಟ್ ಆಗಿಲ್ಲ, ಮತ್ತೆ ಕೊರೋನಾ ಅಬ್ಬರ ಇನ್ನೂ ಇದೆ ಅಂತ ಏನಾದ್ರೂ ಸರ್ಕಾರ ಮಾಹಿತಿ ಇದ್ರೆ ನಾವು ಆನ್ಲೈನ್ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡ್ಕೊಬಹುದು. ಆಮೇಲೆ ಸರ್ಕಾರ ಏನಾದ್ರೂ ವಿದ್ಯಾಗಮ ಅಂತ ಏನಾದ್ರೂ ಸ್ಟಾರ್ಟ್ ಮಾಡಿ ವಿದ್ಯಾಗಮಕ್ಕೆ ಹೋಗ್ಬೋದು. ಅದೆಲ್ಲ ಆದ ನಂತರ ಎಲ್ಲ ಸರಿಯಾದ ಮೇಲೆ ಅಟ್ಲೀಸ್ಟ್ ಎಲ್ಲ ಸರಿಯಾಗಿ ಒಂದು ಕೊರೋನಾ ಒಂದು ಇಳಿಕೆ ಆಗಿ ಮತ್ತೆ ಒಂದು ಸರ್ಕಾರ ಆದೇಶ ಮೇರೆಗೆ ನಾವೇನಾದ್ರೂ ಬೇಕಾದ್ರೆ ಆಫ್ಲೈನ್ ಕ್ಲಾಸಸ್ ಅನ್ನು ಮಾಡಬಹುದು. ಬಟ್ ಈಗ 1ನೇ ತಾರೀಕಿಂದ ಜುಲೈ 1ನೇ ತಾರೀಕಿಂದ ನಾವು ಆನ್ಲೈನ್ ಕ್ಲಾಸಸ್ ಅನ್ನ ಬೇಕಾದ್ರೆ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಒಂದು ಆದೇಶ ಆಗಿದೆ. ಬ್ರಿಜ್ಗೋಸ್ಕರ ಮಾಡಿ ಆಮೇಲೆ 15ನೇ ತಾರೀಕಿಂದ ಜುಲೈ 15ನೇ ತಾರೀಕಿಂದ ನೀವು ಬೇಕಾದ್ರೆ ಕ್ವಶನ್ಸ್ ಅನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ ಅಂತ ಒಂದು ಸರ್ಕಾರ ಆದೇಶ ಮಾಡಿದ್ರೆ ಅದರಂತೆ ನಮ್ಮ ಎಲ್ಲಾ ಖಾಸಗಿ ಸಂಸ್ಥೆಗಳು ಇವತ್ತಿಂದ ನಾವು ಆಲ್ರೆಡಿ ಪೋಷಕರಿಗೆ ಅನೌನ್ಸ್ ಮಾಡಿದ್ದೀವಿ, ಬಂದು ಎಲ್ಲ ರೀ ಅಡ್ಮಿಷನ್ ಮಾಡ್ಕೊಳ್ಳಿ, ಅಡ್ಮಿಷನ್ ಮಾಡ್ಕೊಳ್ಳಿ ಮಕ್ಕಳನ್ನ ಹೇಳಿ 1ನೇ ತಾರೀಕಿಂದ ನಾವು ಆನ್ಲೈನ್ ಕ್ಲಾಸ್ ಅನ್ನು ಸ್ಟಾರ್ಟ್ ಮಾಡ್ತೀವಿ ಅಂತ ನಾವು ಎಲ್ಲಾ ಒಂದು ಪೋಷಕರಿಗೆ ಒಂದು ಮಾಹಿತಿಯನ್ನ ಅಪರ್ಪಿಸಿದ್ರು ನಾವು. ಹೌದು, ಕೊರೋನಾ ಈಗ ಆಗಲೇ 2 ವರ್ಷದಿಂದ ಅಂದ್ರೆ 1920 ತೊಂದರೆ ಕೊಡ್ತು, ಈಗ 2021 ತೊಂದರೆ ಕೊಡ್ತಾ ಇದೆ. ಇದು ಶಿಕ್ಷಣ ಅದರಲ್ಲೂ ತೊಂದರೆ ತುಂಬಾ ತೊಂದರೆ ಆಗಿರೋದು ಶಿಕ್ಷಣ ರಂಗಕ್ಕೆನೆ. ಈ ಶಿಕ್ಷಣ ರಂಗಕ್ಕೆ ಇದು ಕೊರೋನಾ ಈಗಾಗಲೇ ಈ ವರ್ಷ ಮುಗಿದೋಗುತ್ತೆ ಅನ್ನೋ ತರನೂ ಈ ಪರಿಸ್ಥಿತಿ ಇಲ್ಲ, ಇನ್ನು ಮುಂದಕ್ಕೆ ಕೊರೋನಾ ಅಬ್ಬರಿಸಬಹುದು, ಮಕ್ಕಳಿಗೆ ತೊಂದರೆ ಕೊಡಬಹುದು ಅನ್ನೋ ಒಂದು ಮಾತನ್ನ ತಜ್ಞರು ಹೇಳ್ತಿದ್ದಾರೆ. ಶಿಕ್ಷಣಕ್ಕೆ ಈ ತರ ತೊಂದರೆ ಆಯ್ತು ಅಂದ್ರೆ ಮಕ್ಕಳ ಭವಿಷ್ಯ ಹಾಳಾಗೋದು ಪಕ್ಕಾ ಆದಂಗೆ ಆಯ್ತು. ಇದ್ರ ಶಿಕ್ಷಣನ ಈಗ ಏನಾದ್ರು ಬದಲಾವಣೆ ಮಾಡ್ಕೊಳ್ಳೋ ಅಂತ ಒಂದು ಸಂಭವಕ್ಕೆ ಇದು ಸಕಾಲನ ಸರ್? ಪ್ರಾರಂಭದಿಂದ ಈಗ ನಾವು ಯಾವಾಗ ಇದು ಲಾಸ್ಟ್ ಇಯರ್ ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ, ಲಾಸ್ಟ್ 20 ಮಾರ್ಚ್ ಅಲ್ಲಿ ನಮ್ಗೆ ಯಾವಾಗ ಕೊರೋನಾ ಮೊದಲನೇ ಬಂದಾಗ ಅವಾಗೇನಾಯ್ತು, ನಾವು ಅಟ್ಲೀಸ್ಟ್ ಬೇಗ ಒಂದು ಒಂದು ಆಗಸ್ಟ್ ಜುಲೈ ಆಗಸ್ಟ್ ಆದ್ರೂ ಶಾಲೆ ಓಪನ್ ಆಗುತ್ತೆ ಅಂತ ನಾವು ಕಾದ್ವಿ. ಬಟ್ ಅದು ಕೊನೆಗೆ ಅದು ಈ ಒಂದು ಕೊರೋನಾ ಅಬ್ಬರ ಕಡಿಮೆ ಆಗ್ದಿರ ಡಿಸೆಂಬರ್ ಜನವರಿ ತನಕ ಹೋಯ್ತು. ಆಮೇಲೆ ಕೊನೆಗೆ ಜನವರಿನಲ್ಲಿ ಏನ್ ಮಾಡಿದ್ರು, ಒಂದು ಸರ್ಕಾರ ಆದೇಶದ ಮೇರೆಗೆ 6ನೇ ತರಗತಿಯಿಂದ 6ರಿಂದ ಒಂದು +2 ತನಕ ನೀವು ಶಾಲೆಗಳನ್ನ ಆಫ್ಲೈನ್ ಅಲ್ಲಿ ಮಾಡ್ಕೊಳ್ಳಿ ಅಂತ ಹೇಳಿದಾಗ ನಾವು ಖುಷಿಯಿಂದ ನಾವು ಶಾಲೆಗಳನ್ನ ಸ್ಟಾರ್ಟ್ ಮಾಡ್ಕೊಂಡು ಏನೋ ಅಟ್ಲೀಸ್ಟ್ 21 ನಮ್ಗೆ ಏನಾದ್ರು 2021 ಒಳ್ಳೆ ಒಂದು ಕಾಲ ಬರುತ್ತೆ, ಎಲ್ಲ ಶಾಲೆಗಳು ಓಪನ್ ಆಗ್ಬೋದು ಜೂನ್ ಜುಲೈ ಅಂತ ಪ್ಲಾನ್ ಮಾಡಿದ್ವಿ.
ಮತ್ತೆ ಎಂದಿನಂತೆ ನಮಗೆ ಮತ್ತೆ ಮಾರ್ಚ್ 21 ಮತ್ತೆ ಎರಡನೇ ಅಲೆ ಪ್ರಾರಂಭ ಆಗಿ ಈಗ ನಮಗೆ ಒಂದು ತುಂಬಾ ಒಂದು ಸಂಕಟದಲ್ಲಿ ಇದೀವಿ ನಾವು ಇನ್ನೂ ಬೇಕಾದ್ರೆ ಈಗ ಮತ್ತೆ ಈಗ ಆಲ್ರೆಡಿ ತಜ್ಞರು ಹೇಳ್ತದಂಗೆ ಮತ್ತೆ ನಾವು ಮಾಧ್ಯಮಗಳಲ್ಲಿ ನೋಡ್ತಾ ಇದೀವಿ ಮೂರನೇ ಅಲೆ ಅದು ಮಕ್ಕಳ ಮೇಲೆ 18 ಇಯರ್ಸ್ ಬಿಲೋ ಅವರಿಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ದಯಮಾಡಿ ನಮಗೆ ದೇವರನ್ನ ಪ್ರಾರ್ಥನೆ ಮಾಡ್ತಾ ಇದೀವಿ ಯಾವುದೇ ಕಾರಣಕ್ಕೂ ಮೂರನೇ ಅಲೆ ಬರ್ದಿರಾ ಮಕ್ಕಳಿಗೆ ಯಾವ ಮಕ್ಕಳಿಗೂ ಏನು ತೊಂದರೆ ಆಗದಿದ್ದಂಗೆ ನಮ್ಮ ಒಂದು ಶೈಕ್ಷಣಿಕ ಚಟುವಟಿಕೆಗಳು ಪ್ಲೀಸ್ ಜುಲೈ 15 ಅಥವಾ ಆಗಸ್ಟ್ 1 ಆದ್ರೂ ಕರೆಕ್ಟ್ ಆಗಿ ಎಲ್ಲ ಮಾಡ್ಕೊಂಡು ಹೋದ್ರೆ ಆಫ್ಲೈನ್ ಸ್ಟಾರ್ಟ್ ಆದ್ರೆ ಮಕ್ಕಳಿಗೆ ನಮಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ನಾವು ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಇದೀವಿ ನಿಜವಾಗ್ಲೂ ಇವತ್ತು ಏನು ಇವತ್ತು ಈ ಕೊರೋನಾ ಬಂದಿದ್ದು ಎಲ್ಲ ಒಂದು ಶಿಕ್ಷಣ ಬಂಜಾರೇ ಇವತ್ತು ಅಧ್ವಾನ ಆಗಿದೆ ಇವತ್ತು ಅದರಲ್ಲಿ ಹೇಳ್ಬೇಕಂದ್ರೆ ಇವತ್ತು ಮಕ್ಕಳು ಮನೆಯನ್ನ ಬಿಟ್ಟು ಆಚೆ ಹೋಗ್ತಾ ಇಲ್ಲ ಶಾಲೆಗೆ ಹೋಗ್ತಾ ಇಲ್ಲ ಆನ್ಲೈನ್ ಅಲ್ಲಿ ಎಷ್ಟೋ ಜನ ಮಕ್ಕಳಿಗೆ ಸರಿ ಅರ್ಥ ಆಗ್ತಾ ಇಲ್ಲ ಅದು 100% ಆದ್ರೂ ಸಹ ಏನಾಗಿದೆ ತುಂಬಾ ಒಂದು ಸಮಸ್ಯೆಯನ್ನ ಇವತ್ತು ಅನುಭವಿಸ್ತಿದ್ದಾರೆ ಇವತ್ತು ಅದು ಬಿಟ್ಟು ಇವತ್ತು ನೀವು ನೋಡಿದಂಗೆ ಬಾಲ್ಯ ವಿವಾಹಗಳು ಜಾಸ್ತಿ ಆಗ್ತಾ ಇದೆ ಮತ್ತೆ ಒಂದು ಕೂಲಿ ಕೆಲಸಕ್ಕೆ ಹೋಗುವ ಮಕ್ಕಳು ಜಾಸ್ತಿ ಆಗ್ತಿದ್ದಾರೆ ಯಾಕಂದ್ರೆ ಯಾವ ಯಾವ ಶಾಲೆಗೆ ಮಕ್ಕಳು ಹೋಗ್ತಾ ಇಲ್ಲ ಇದೆಲ್ಲ ಒಂದು ಪರಿಣಾಮ ಏನಾಗಿದೆ ಮಕ್ಕಳ ಮೇಲೆ ಬೀರಿದೆ ಇವತ್ತು ಅದರಿಂದ ತುಂಬಾ ಒಂದು ಮಕ್ಕಳ ಒಂದು ಶೈಕ್ಷಣಿಕ ಒಂದು ಇದರಲ್ಲಿ ತುಂಬಾ ತೊಂದರೆ ಆಗಿದ್ದಾರೆ ಇವತ್ತು ಇದರಿಂದ ಸರ್ ಬದಲಾವಣೆಗೆ ಸಕಲ ಅಂತ ಏನಾದ್ರು ನೀವು ಯೋಚನೆ ಮಾಡಬಹುದಾ ಬದಲಾವಣೆ ಶಿಕ್ಷಣ ವ್ಯವಸ್ಥೆನೇ ಹೌದು ಸರ್ ಆಲ್ರೆಡಿ ನಾವು ಈಗ ನಾವು ನಮ್ಮ ಪ್ರೈವೇಟ್ ನಾವು ಮ್ಯಾನೇಜ್ಮೆಂಟ್ಸ್ ಎಲ್ಲ ನಾವು ಯೋಚನೆ ಮಾಡ್ಕೊಂಡು ಏನಾದರೂ ಒಂದು ಬದಲಾವಣೆಗಳನ್ನ ಮಾಡಬೇಕಂತ ಪ್ಲಾನ್ ಮಾಡ್ತಾ ಇದೀವಿ ಈಗ ನಾವು ಫಾರ್ ಎಕ್ಸಾಂಪಲ್ ನಮ್ಮ ಶಾಲೆಯಲ್ಲಿ ನಾವು ಲೈವ್ ಕ್ಲಾಸಸ್ ಅನ್ನ ಅನ್ನು ಶಿಕ್ಷಕರನ್ನ ಅಟ್ಲೀಸ್ಟ್ ವಾರಕ್ಕೆ 2 ದಿನ 3 ದಿನ ಕರೆಸಿ ಲೈವ್ ಕ್ಲಾಸಸ್ ಅನ್ನ ನಾವು ಕೊಡಬೇಕು ಮಕ್ಕಳಿಗೆ ಮಕ್ಕಳನ್ನ ಏನು ಯಾವ ತರ ತರಗತಿಯಲ್ಲಿ ಪಾಠ ಕೇಳ್ತಾರ ಆತರ ಒಂದು ಮಾಡೋ ರೀತಿಯಲ್ಲಿ ಮಾಡ್ತಾ ಇದೀವಿ ಮತ್ತೆ ರೆಕಾರ್ಡ್ ಮಾಡಿ ಅವರು ಸಹ ನಾವು ಮಕ್ಕಳಿಗೆ ಏನಾದ್ರೂ ತೊಂದರೆ ಇದ್ದಾಗ ಅವ್ರಿಗೆ ರೆಕಾರ್ಡ್ ಮಾಡತಕ್ಕಂತ ವಿಡಿಯೋಸ್ ಅನ್ನ ಕಳಿಸ್ತಕ್ಕಂಥದ್ದು ಮತ್ತೆ ಅವ್ರಿಗೆ ಏನಾದ್ರೂ ತೊಂದರೆ ಆದಾಗ ಶಿಕ್ಷಕರಿಂದ ಅವರಿಗೆ ಮಾಹಿತಿ ಕೊಡ್ತಕ್ಕಂಥದ್ದು ವಾಟ್ಸಪ್ ಗ್ರೂಪ್ ಮಾಡ್ತಿದ್ವಿ ಈ ತರ ಎಲ್ಲಾ ರೀತಿಯಲ್ಲಿ ಈಗ ಏನೋ ಒಂದು ತಂತ್ರಜ್ಞಾನವನ್ನ ನಾವು ಉಪಯೋಗಿಸ್ಕೊಂಡು ಮಕ್ಕಳನ್ನ ರೀಚ್ ಆಗಿ ಪೇರೆಂಟ್ಸ್ ನ ರೀಚ್ ಆಗಿ ಅವರಿಗೆ ಇರ್ತಕ್ಕಂಥ ವ್ಯವಸ್ಥೆಯಲ್ಲಿ ಒಂದು ಶಿಕ್ಷಣ ಒಂದು ಮಟ್ಟವನ್ನು ನಾವು ಸರ್ ಈಗ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ 100ಕ್ಕೆ 100 ಪಾಸ್ ಮಾಡಬೇಕು ಅಂತ ಒಂದು ಸರ್ಕಾರ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದೆ ಈಗಾಗಲೇ ಸರ್ ಈಗ ಎಸ್ ಎಸ್ ಎಲ್ ಸಿ ಮಕ್ಕಳು 100ಕ್ಕೆ 100 ಜನನು ಪಿ ಯು ಸಿಗೆ ಹೋದಾಗ ಪಿ ಯು ಸಿ ನಲ್ಲಿ ಅವ್ಯವಸ್ಥೆ ಆಗೋದಿಲ್ವಾ ಸರ್ ಈಗ ಸಿಬ್ಬಂದಿ ಕೊರತೆ ಇದೆ ಉಪನ್ಯಾಸಕರ ಕೊರತೆ ಇದೆ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಕಟ್ಟಡಗಳ ಕೊರತೆ ಇದೆ ಇವೆಲ್ಲ ಕೊರತೆಗಳು ಈಗಾಗಲೇ ಸರ್ಕಾರಿ ಶಾಲೆಗಳಲ್ಲಿ ಇದೆ ಇಷ್ಟು ಜನ ಹೌದು ಸರ್ ಏನಾಗಿದೆ ಅಂದ್ರೆ ಈಗ ನೀವು ಹೇಳದಂಗೆ ಕರೆಕ್ಟ್ ಯಾಕಂದ್ರೆ ಇಡೀ ನಮ್ಮ ರಾಜ್ಯದ ಒಂದು ಫಲಿತಾಂಶ ಎಸ್ ಎಲ್ ಸಿ ನಲ್ಲಿ ನಾವು ನೋಡಿದಂಗೆ ಸುಮಾರು ವರ್ಷಗಳಿಂದ 80-85% ಬರ್ತಾ ಇತ್ತು ಈಗ ಏನಾಗಿದೆ ಅಂದ್ರೆ 100% ಈಗ ಏನಾಗ್ತದೆ 2 ದಿವಸ ಅವ್ರ ಎಕ್ಸಾಮ್ ಮಾಡುದು ಸಹ ಎಲ್ಲರನ್ನ ಪಾಸ್ ಮಾಡ್ತೀವಿ ಮತ್ತೆ ಅವ್ರಿಗೆ ಗ್ರೇಡ್ ಕೊಡ್ತೀವಿ ಅಂತ ಹೇಳ್ತಿದ್ರೆ ನೀವು ಹೇಳದಂಗೆ ಸಹಜ ಇದೆ ಯಾಕಂದ್ರೆ ಈಗ 100% ಎಲ್ಲರೂ ಪಾಸ್ ಆಗೋದ್ರಿಂದ ಪಿ ಯು ಕಾಲೇಜುಗಳಲ್ಲಿ ಒಂದು ತೊಂದರೆ ಆಗುತ್ತೆ ಅದು ನಮ್ಮ ನನ್ನ ಅನಿಸಿಕೆ ಪ್ರಕಾರ ನಾವು ಏನು ಖಾಸಗಿ ಶಾಲೆಗಳು ಖಾಸಗಿ ಕಾಲೇಜುಗಳೇನಿದೆ ಈಗ ಪ್ರೈವೇಟ್ ಕಾಲೇಜಸ್ ಅಂತ ಏನಕ್ಕೆ ಕರಿತೀವಿ ಅದರಲ್ಲಿ ನಮ್ಮ ಪ್ರಕಾರ ಅಟ್ಲೀಸ್ಟ್ ಒಂದು ಎಲ್ಲಾ ಸೌಲಭ್ಯಗಳನ್ನ ಕೊಟ್ಟಿದ್ದಾರೆ ರೂಮ್ಸ್ ಪ್ರಾಬ್ಲಮ್ ಇರೋಲ್ಲಿ ಮತ್ತೆ ಅವ್ರಿಗೆ ಏನು ನಮ್ಮ ಮಕ್ಕಳಿಗೆ ಬೇಕಾದಂತ ಎಲ್ಲಾ ಸೌಲಭ್ಯಗಳನ್ನ ಕೊಟ್ಟು ಮಾಡ್ತಾರೆ ಬಟ್ ಸರ್ಕಾರದ ಒಂದು ಕಾಲೇಜುಗಳಲ್ಲಿ ನೀವು ಹೇಳ್ದಂಗೆ ಕೊರತೆಗಳು ಇರ್ತದಲ್ಲಿ ರೂಮ್ ಶಾರ್ಟೇಜ್ ಆಗಿರ್ಬೋದು ಲೆಕ್ಚರ್ಸ್ ಪ್ರಾಬ್ಲಮ್ ಆಗ್ಬೋದು ಮತ್ತೆ ಅಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ಎಲ್ಲಾನು ಸಮಸ್ಯೆಗಳು ಆಗ್ಬೋದು ಅಂತ ನಾವು ಅನ್ಕೊಂಡಿದೀವಿ ಬಟ್ ನಮ್ಮ ಖಾಸಗಿ ಪಿ ಯು ಕಾಲೇಜುಗಳಲ್ಲಿ ಮ್ಯಾಕ್ಸಿಮಮ್ ಇಂಟು ಲ್ಯಾಪ್ಟಾಪ್ ಸಹ ನಾವು ಅವ್ರಿಗೆ ಒಂದು ಕೊಡಲಿಗಳಾಗಿರ್ಬೋದು ಮತ್ತೆ ಲೆಕ್ಚರ್ಸ್ ಕೊಡ್ತಕ್ಕಂಥದ್ದಾಗಿರ್ಬೋದು ಬೇರೆ ಬೇರೆ ರೀತಿಯಲ್ಲಿ ನಾವು ಅವ್ರಿಗೆ ಸಪೋರ್ಟ್ ಅನ್ನ ಮಾಡೋದಕ್ಕೆ ನಾವು ಖಾಸಗಿ ಶಿಕ್ಷಣ ಸಮಸ್ಯೆಗಳನ್ನು ಅದಕ್ಕೆ ಬದಲಾಗಿರ್ತೀವಿ ನಾವು ಅಂದ್ರೆ ಸರ್ಕಾರಿ ಸರ್ಕಾರಕ್ಕೆ ಖಾಸಗಿ ಶಾಲೆಗಳು ಒಂದು ರೀತಿ ಸಹಕಾರ ಕೊಟ್ಟು ಯಾವುದೇ ತೊಂದರೆ ಆಗದಂಗೆ ನೋಡ್ಕೊಳ್ತೀರಿ ಅಂತ ನಿಮ್ಮ ಭರವಸೆನ ಸರ್ ಹೌದು ಹೌದು ನಮ್ಮ ನಮ್ಮ ಒಂದು ಖಾಸಗಿ ಪಿ ಯು ಕಾಲೇಜುಗಳಿಗೆ ಮಕ್ಕಳು ಜಾಸ್ತಿ ಬಂದ್ರೆ ನಾವು ನಿಜವಾಗ್ಲೂ ನಾವು ಅವ್ರನ್ನ ಸ್ವಾಗತ ಮಾಡಿ ನಾವು ಅವ್ರಿಗೆ ಅವ್ರಿಗೆ ಬೇಕಾಗಿರತಕ್ಕಂತ ಒಂದು ಎಲ್ಲಾ ಸೌಲಭ್ಯಗಳನ್ನು ನಾವು ನಮ್ಮ ಖಾಸಗಿ ಕಡೆಯಿಂದ ನಾವು ಕೊಡೋದಕ್ಕೆ ನಾವು ರೆಡಿ ಇದೀವಿ ನಾವು ಸರ್ ಆನೇಕಲ್ನಲ್ಲಿ ಆನೇಕಲ್ ತಾಲೂಕಿನಲ್ಲಿ ನಿಮ್ಮ ಖಾಸಗಿ ಶಾಲೆಗಳ ಒಕ್ಕೂಟ ಇಷ್ಟು ದಿವಸ ಕೆಲಸ ಮಾಡ್ತಿತ್ತು ಒಂದೇ ಇತ್ತು ಆನೇಕಲ್ ತಾಲೂಕಿನಲ್ಲಿ ಈಗ ಇಬ್ಬಾಗ ಆಗಿದೆ ಈಗ ನಿಮ್ಮ ನೀವೊಂದು ಒಕ್ಕೂಟಕ್ಕೆ ಅಧ್ಯಕ್ಷರಾಗಿದ್ದರೆ ಮತ್ತೊಬ್ಬರು ಇನ್ನೊಂದು ಅಧ್ಯಕ್ಷರಾಗಿದ್ದಾರೆ ಯಾಕೆ ಸರ್ ಈ ಭಿನ್ನಾಭಿಪ್ರಾಯ ಬಂತು ಖಾಸಗಿ ಶಾಲೆಗಳಲ್ಲೇನೆ ಅಥವಾ ಇನ್ನೊಂದು ಏನೋ ನಿಮಗೆ ಗೊತ್ತಿರ್ತಕ್ಕಂಥ ವಿಷಯ ಸಾಮಾನ್ಯವಾಗಿ ಯಾವುದೇ ಒಂದು ಅಸೋಸಿಯೇಷನ್ ಅಂದಾಗ ಇರತಕ್ಕಂತ ಸಮಸ್ಯೆಗಳಲ್ಲಿ ಅದು ಅದು ಸಹಜ ಅದು ಸಹಜ ಆದ್ರೆ ನಾವು ಯಾವುದೇ ಏನೇ ನಾವು ಬೇರೆ ಬೇರೆ ಆದ್ರೂ ಸಹ ನಾವು ಒಂದು ಏನ್ ನಮ್ಮ ಕರ್ನಾಟಕ ಕ್ಯಾಂಪ್ಸ್ ಘಟಕ ಅಂತ ನಾವೇನ್ ಕರಿತಾ ಇದ್ವಿ ಇಡೀ ನಮ್ಮ ಸ್ಟೇಟ್ ಅಲ್ಲಿ ನಾವು ಒಂದು ಕ್ಯಾಂಪ್ಸ್ ಅಂತ ನಮ್ಮ ಒಂದು ಘಟಕ ಇದೆ ಅದು ಮೇಜರ್ ಅದು ಅದೇ ನಮ್ಮ ಮದರ್ ಅಸೋಸಿಯೇಷನ್ ಅದು ಅದ್ರ ಜೊತೆಲೆ ನಾವೆಲ್ಲ ಏನ್ ಮಾಡಿದ್ವಿ ನಾವು ಒಂದಾಗ್ಲಿ ಎರಡಾಗ್ಲಿ ಮೂರಾಗ್ಲಿ ತೊಂದ್ರೆ ಇಲ್ಲ ಅವ್ರ ಜೊತೆಲೆ ನಾವು ಒಳ್ಳೆ ಒಟ್ಟೆ ಕೆಲಸ ಮಾಡ್ತಾ ಇದೀವಿ ಆದ್ರೂ ಸಹ ನಾವು ಏನು ಎಂತ ಒಂದು ಸಮಸ್ಯೆ ಇದ್ರಲ್ಲಿ ಏನಿಲ್ಲ ನಾವು ಒಟ್ಟಾಗಿ ನಾವು ಕೆಲಸ ಮಾಡ್ಕೊಂಡು ಏನೇ ಒಂದು ಅಕಾಡೆಮಿಕ್ ಏನೇ ಒಂದು ಪ್ರಾಬ್ಲಮ್ಸ್ ಬಂದಾಗ ನಾವೆಲ್ಲ ಅದನ್ನ ಕುತ್ತು ಚರ್ಚೆ ಮಾಡಿ ನಾವು ಒಂದು ಡಿಸಿಷನ್ಸ್ ಅನ್ನ ತಗೊಂತಾ ಇದೀವಿ ಆ ತರ ಏನು ಸಮಸ್ಯೆಗಳಿಲ್ಲ ಬಟ್ ಆದ್ರೆ ಯಾವ್ದೋ ಒಂದು ಈಗ ನಾವು ನಮ್ಮ ಕ್ಯಾಂಪ್ಸ್ ಘಟಕ ಜೊತೆನಲ್ಲಿ ಸುಮಾರು 8-9 ಅಸೋಸಿಯೇಷನ್ಸ್ ಬೇರೆದೆಲ್ಲ ಸೇರ್ಕೊಂಡಿದೆ ಸೇರ್ಕೊಂಡು ಒಂದು ದೊಡ್ಡದಾಗಿರ್ತಕ್ಕಂಥ ಅಸೋಸಿಯೇಷನ್ ನಮ್ಮ ಕರ್ನಾಟಕದಲ್ಲಿ ನಮ್ಮ ಒಂದು ಕ್ಯಾಂಪ್ಸ್ ಕರ್ನಾಟಕ ಅಂತ ಹೇಳಿ ಅದರ ಒಂದು ಸಹಭಾಗಿತ್ವದಲ್ಲಿ ಅವರ ಒಂದು ಅಂಡರ್ ಅಲ್ಲಿ ನಾವು ಕೆಲಸ ಮಾಡೋದ್ರಿಂದ ಇದರ ಯಾವುದು ಭಿನ್ನ ಹೇಳಿಲ್ಲ ನಮ್ಮ ಒಂದು ಮದರ್ ಸಂಜೆ ನಮ್ಗೆ ಏನು ಕ್ಯಾಂಪ್ಸ್ ಅಂತ ನಾವು ಕರಿತೀವಿ ನಮ್ಗೆ ಏನ್ ಗೈಡೆನ್ಸ್ ಕೊಡುತ್ತೋ ಅದನ್ನೇ ನಾವೆಲ್ಲ ಫಾಲೋ ಮಾಡ್ಕೊಂಡು ಹೋಗೋದ್ರಿಂದ
ಸರ್ ಅಂದ್ರೆ ಈಗ ಆನೇಕಲ್ನಲ್ಲಿ ಮೂರು ರೀತಿಯ ಘಟಕಗಳಿದೆ ಅಂತ ಒಕ್ಕೂಟಗಳಿದೆ ಅಂತ ನಾವು ತೀರ್ಮಾನಕ್ಕೆ ಬರಬಹುದಾ ಸರ್? ಒಂದು ನಿಮ್ಮದು ಇಲ್ಲ ಸರ್, ಇಲ್ಲ 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 ಇನ್ನೊಂದು ಖಾಸಗಿಯಾಗಿ ಒಂದೇ ಇತ್ತು, ಈಗ ಒಂದು ಅದು ಆಗಿದೆ. ಬಟ್ ಆದ್ರೂ ನಾವೆಲ್ಲ ಫ್ರೆಂಡ್ಸ್ ಆಗಿ ನಾವು ಇವತ್ತು ಸರ್ಕಾರ ಕೊಡ್ಕೊಂಡು ಹೋಗ್ತಾ ಇದೀವಿ. ಅದರಲ್ಲಿ ಏನೋ ಒಂದು ತಾರತಮ್ಯ ಆತರ ಏನಿಲ್ಲ. ಅಲ್ಲಿ ಇರಬಹುದು ಸರ್, ನೀವು ಎರಡು ಒಂದೇ ಕ್ಯಾಂಪ್ಸ್ ನಲ್ಲಿ ಇರೋದ್ರಿಂದ? ಕ್ಯಾಂಪ್ಸ್ ಅಡಿಯಲ್ಲಿ ಕೆಲಸ ಮಾಡ್ತಾರೆ. ಹೌದೌದು, ಎರಡಾಗ್ಲಿ ಮೂರಾದ್ರೂ ಎರಡಾದ್ರೂ ಕ್ಯಾಂಪ್ಸ್ ಜೊತೆ ಕೆಲಸ ಮಾಡೋದ್ರಿಂದ ಇಲ್ಲಿ ಏನು ಭೇದ ಭಾವ ಇಲ್ಲ, ಮತ್ತೆ ಎಲ್ಲ ಒಂದೇ ನಾವು ರೀತಿಯಲ್ಲಿ ಹೋಗ್ತಾ ಇದೀವಿ ಅಷ್ಟೇ. ನಾವು ನೀವು ಎರಡು ಇಬ್ರು ಒಂದೇ ಆಯ್ದ್ರು ನಿಮ್ಮ ಸಂಘಕ್ಕೆ ಈ ಎರಡು ಬಣ್ಣಗಳದಲ್ಲೂ ಸೇರದೇ ಇರತಕ್ಕಂತ ಒಂದು ಬೇರೆ ದೊಡ್ಡ ದೊಡ್ಡ ಶಾಲೆಗಳು ಅಂತ, ಈಗೆಲ್ಲ ಲಕ್ಷ ಲಕ್ಷ ಶುಲ್ಕ ವಸೂಲು ಮಾಡ್ತಕ್ಕಂತ ಶಾಲೆಗಳ ಒಂದು ಒಂದು ಒಕ್ಕೂಟ ಅಂತ ಅವರೇ ಬೇರೆ ಆಗೋದ್ರಲ್ಲ ಸರ್, ನಿಮ್ಮ ಮಾತುಗಳ ಬಗ್ಗೆ ಅಲ್ಲ ಸರ್. ಅದು ಹೌದು ಸರ್, ಮೊದಲಿಂದ ನಮ್ದು ಏನಾಗಿದೆ ಅಂದ್ರೆ, ನಮ್ದು ಪ್ರೈವೇಟ್ ಶಾಲೆಗಳಲ್ಲ ಏನಾಗಿದ್ರೆ ಸುಮಾರು ಈಗ ನಮ್ಮ ಸ್ಟೇಟ್ ಅಲ್ಲೇ ಸುಮಾರು ಏಳೆಂಟು ಸಂಘ ಇದೆ ಸರ್. ಇದು ಹೇಳ್ಬೇಕಂದ್ರೆ ಈಗ ಒಂದು ಮೈನಾರಿಟಿ ಅಸೋಸಿಯೇಷನ್ ತರ ಇದೆ, ಮತ್ತೆ ಸಿಬಿಎಸ್ಇ ಸ್ಕೂಲ್ ಸಪರೇಟ್ ಇದೆ, ಮತ್ತೆ ಇದು ಐಸಿಎಸ್ಇ ಸ್ಕೂಲ್ ಸಪರೇಟ್ ಇರುತ್ತೆ, ಈ ತರ ಬೇರೆ ಬೇರೆ ಇದೆ. ಅದೇ ತರ ನಮ್ಮ ಆನೇಕಲ್ ತಾಲೂಕಲ್ಲಿ ಸಿಬಿಎಸ್ಇ ಸ್ಕೂಲ್ಸ್ ಬೇರೆ ಇದೆ. ಈ ಲಕ್ಷ ಒಂದು ಲಕ್ಷ ತಗೊಂಡ್ತಕ್ಕಂಥವ್ರು ಅವ್ರದೇ ಒಂದು ಬೇರೆ ಅಂಡರ್ಲ್ ಮಾಡ್ಕೊಂಡಿದ್ದಾರೆ. ಮತ್ತು ನಾವು ಏನು ಇವತ್ತು ನಾವು ರಾಜ್ಯ ಪಠ್ಯಕ್ರಮ ಅಂತ ನಾವು ಕೆಲಸ ಸ್ಟೇಟ್ ಸಿಲಬಸ್ ಅದೆಲ್ಲ ನಾವು ಒಂದೇ ಆಗಿ ನಾವು ಕೆಲಸ ಮಾಡ್ತಾ ಇದೀವಿ ಸರ್ ನಾವಿಲ್ಲಿ. ಹೌದು ಸರ್. ಈಗ ನಿಮ್ಮ ಖಾಸಗಿ ಶಾಲೆಗಳಲ್ಲಿ ಒಬ್ಬ ವಿದ್ಯಾರ್ಥಿಗೆ ಎಷ್ಟು ಖರ್ಚಾಗಬಹುದು, ಅಥವಾ ಸರ್ಕಾರಿ ಶಾಲೆಗಳಲ್ಲಿ ಓದ್ತಾ ಇರತಕ್ಕಂಥ ಒಬ್ಬ ವಿದ್ಯಾರ್ಥಿಗೆ ಉದಾಹರಣೆಗೆ ಹೇಳಿದ್ರೆ SSLCಯಲ್ಲಿ ಅಂತ ಅನ್ಕೊಳ್ಳಿ, ನಿಮ್ಮ ಶಾಲೆಯಲ್ಲಿ ಖಾಸಗಿ ಶಾಲೆಯಲ್ಲಿ ಓದೋದಕ್ಕೆ ಎಷ್ಟು ವೆಚ್ಚ ಆಗುತ್ತೆ, ಸರ್ಕಾರಿ ಶಾಲೆಯಲ್ಲಿ ಓದೋದಕ್ಕೆ ಎಷ್ಟು ವೆಚ್ಚ ಆಗುತ್ತೆ ಸರ್? ಸರ್, ಈಗ ಅದು ಆಲ್ರೆಡಿ ಒಂದು ಸರ್ವೆ ಆಗಿದೆ, ನಿಮ್ಗೆಲ್ಲ ಒಂದು ಗೊತ್ತಿರಬೇಕಂತ ವಿಷಯ ಅದು. ಆಲ್ರೆಡಿ ಮೊದಲು ಸರ್ಕಾರಿ ಶಾಲೆಗಳಲ್ಲಿ ಒಂದು ವಿದ್ಯಾರ್ಥಿಗೆ ಸರಾಸರಿ ಸುಮಾರು 25-30 ಸಾವಿರ ತನಕ ಖರ್ಚು ಬರುತ್ತೆ ಅಂತ ಅವ್ರಿಗೆ ಓವರ್ ಆಲ್ ಎಲ್ಲ ಬರುತ್ತೆ ಅಂತ ಹೇಳ್ತಾ ಇದ್ರು. ಆದ್ರೆ ನಮ್ಮ ಖಾಸಗಿ ಶಾಲೆಗಳಲ್ಲಿ ನಾವು ಸುಮಾರು 25-30 ಸಾವಿರ ತಗೊಂಡು ಅದಕ್ಕಿಂತ ಉತ್ತಮವಾಗಿರ್ತಕ್ಕಂತ ಒಂದು ನಾವು ಶಿಕ್ಷಣವನ್ನು ನಾವು ಕೊಡ್ತಾ ಇದೀವಿ. ಅಂದ್ರೆ ಏನಿವತ್ತು ಸರ್ಕಾರ ಖರ್ಚು ಮಾಡ್ತಾ ಇದೆ ಅದರಲ್ಲಿ ನಾವು ಅದಕ್ಕಿಂತ ಕಡಿಮೆ ಖರ್ಚಿನಲ್ಲಿ ನಾವು ಒಳ್ಳೆ ಒಂದು ವಿದ್ಯಾಭ್ಯಾಸವನ್ನು ಕೊಡ್ತಾ ಇದೀವಿ. ನಿಮ್ಗೆಲ್ಲ ಗೊತ್ತಿರತಕ್ಕಂಥ ವಿಷಯ ಏನಿವತ್ತು ನಮ್ಮ ಒಂದು ಖಾಸಗಿ ಶಾಲೆ ಖಾಸಗಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಒಂದು ಅದು ಕೊಠಡಿಗಳಾಗಿರ್ಬೋದು, ಶೌಚಾಲಯಗಳಾಗಿರ್ಬೋದು, ಬೇರೆ ಬೇರೆ ಒಂದು ಪ್ಲೇ ಗ್ರೌಂಡ್ ಆಗಿರ್ಬೋದು, ಮತ್ತೆ ಪ್ರತಿಯೊಂದು ಎಲ್ಲಾ ಆಕ್ಟಿವಿಟೀಸ್ ಅನ್ನ ಬರೀ ನಾವು ಶೈಕ್ಷಣಿಕ ಅಲ್ಲ ಕಲ್ಚರಲ್ ಆಕ್ಟಿವಿಟೀಸು ಮತ್ತೆ ಸ್ಪೋರ್ಟ್ಸು ಪ್ರತಿಯೊಂದು ಎಲ್ಲವನ್ನು ನಾವು ಅಲ್ಲಿ ನಾವು ಕೊಟ್ಟು ಮಕ್ಕಳ ಒಂದು ಸರ್ವೋತ್ತಮ ಒಂದು ಅಭಿವೃದ್ಧಿಗೆ ನಾವು ಅಲ್ಲಿ ಕೆಲಸ ಮಾಡ್ತಾ ಇರ್ತೀವಿ. ಅವ್ರಿಗಿಂತ ಏನು ಅವ್ರು ಖರ್ಚು ಮಾಡ್ತಾರೆ ಅವ್ರಿಗಿಂತ ನಾವು ಒಂದು ಕಡಿಮೆ ಖರ್ಚಿನಲ್ಲಿ ನಾವು ಅವ್ರಿಗೆ ನಾವು ವಿದ್ಯಾಭ್ಯಾಸವನ್ನು ಕೊಡ್ತಾ ಇದೀವಿ ಸರ್ ನಾವು. ಹೌದು, ಸರ್ಕಾರ ಇವತ್ತು ಕೊರೋನಾದಿಂದ ಸಂಕಷ್ಟಕ್ಕೆ ಒಳಗಾದಂತ ಜನಗಳಿಗೆ ಅಲ್ಪ ಸಹಾಯ ಮಾಡ್ತಾ ಇದೆ ಸರ್. ಶಿಕ್ಷಕರಿಗೆ ಅಥವಾ ಖಾಸಗಿ ಶಾಲೆಗಳಾಗಿರ್ಬೋದು, ಮತ್ತೆ ಸರ್ಕಾರಿ ಶಾಲೆಗಳು ಸಂಬಳ ಬಂದೇ ಬರುತ್ತೆ, ಖಾಸಗಿ ಶಾಲೆಗಳು ಅಥವಾ ಅನುದಾನಿತ ಶಾಲೆಗಳ ಶಿಕ್ಷಕರಿಗೆ ಏನಾದ್ರು ಸಹಾಯ ಮಾಡಿದ್ಯಾ ಸರ್? ಸರ್, ಆಲ್ರೆಡಿ ನಾವು ನಿಮ್ಗೆ ಗೊತ್ತಿರತಕ್ಕಂಥ ವಿಷಯ ಒಂದು ಒಂದು 15-20 ದಿವಸದಿಂದ ನಮ್ಮ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳು ನಮ್ಮ ಒಂದು ಶಿಕ್ಷಕರ ಒಂದು ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಂದು ಇದೆಲ್ಲವನ್ನ ಆಲಿಸಿ, ಮತ್ತೆ ನಮ್ಮ ಒಂದು ಕ್ಯಾಂಪ್ ಕರ್ನಾಟಕ ಮತ್ತೆ ನಮ್ಮೆಲ್ಲ ಒಂದು ಸಂಘಟನೆಗಳ ಒಂದು ಇದನ್ನ ಒಂದು ಅಭಿಪ್ರಾಯ ತಗೊಂಡು ನಾವೆಲ್ಲ ಅವ್ರಿಗೆ ಸುಮಾರು 1 ವರ್ಷದಿಂದ ನಾವು ಹೇಳ್ತಾ ಇದೀವಿ. ಯಾಕಂದ್ರೆ ಲಾಸ್ಟ್ ಇಯರ್ ಇದಾದ್ರಿಂದನೇ ನಮಗೆ ಫೀಸ್ ಕರೆಕ್ಟ್ ಆಗಿ ಬರ್ತಾ ಇಲ್ಲ, ಪೋಷಕರು ಸರಿ ಫೀಸ್ ಕಟ್ತಾ ಇಲ್ಲ, ಮತ್ತೆ ನಾವು ಟೀಚರ್ಸ್ಗೆ ಸಂಬಳವನ್ನ ಸರಿಯಾಗಿ ನಾವು ಕೊಡಕ್ ಆಗ್ತಾ ಇಲ್ಲ. ಅದರಿಂದ ಏನಾದ್ರು ನಮ್ಮ ಶಿಕ್ಷಕರಿಗೆ ಮತ್ತೆ ಸಿಬ್ಬಂದಿಗೆ ನಮ್ಮೆಲ್ಲ ಒಂದು ಟೀಚಿಂಗ್ ಮತ್ತೆ ನಾನ್ ಟೀಚಿಂಗ್ ಎಲ್ಲ ಸಿಬ್ಬಂದಿಗೆ ಏನಾದ್ರೂ ಒಂದು ಪರಿಹಾರವನ್ನು ಕೊಡ್ಬೇಕಂತ ಹೇಳಿದಾಗ ಕೊನೆಗೆ ಒಂದು ಈಗ ಒಂದು 20 ದಿವಸದಿಂದ ನಮ್ಮ ಒಂದು ಈ ಒಂದು ಕರ್ನಾಟಕ ಸರ್ಕಾರ ನಮ್ಮ ಎಲ್ಲಾ ಶಿಕ್ಷಕರಿಗೆ ಮತ್ತೆ 5,000 ರೂಪಾಯಿಯನ್ನ ಈಗ ಆಲ್ರೆಡಿ ಘೋಷಣೆ ಮಾಡಿದ್ದಾರೆ. ಸದ್ಯಕ್ಕೆ ಇನ್ನೂ ಅದು ಪ್ರೊಸೆಸ್ ನಡೀತಾ ಇದೆ, ಇನ್ನು ಸದ್ಯಕ್ಕೆ ಯಾರಿಗೂ ಬಂದಿಲ್ಲ. ಈಗ ಹೇಳ್ತಾ ಇದ್ರೆ ವಾರ 15 ದಿನದಲ್ಲಿ ಇದೆಲ್ಲ ನಾವು ಇದು ಮಾಡಿ ಅವ್ರ ಅಕೌಂಟ್ಸ್ ಹಾಕ್ತೀವಿ ಅಂತ ಹೇಳಿದ್ರೆ, ಈಗ ಲಾಸ್ಟ್ ಒಂದು 15 ದಿನದಿಂದ ಒಂದು 5,000 ರೂಪಾಯಿಯನ್ನ ನಮ್ಮ ಒಂದು ಶಿಕ್ಷಕರಿಗೆ ಘೋಷಣೆ ಮಾಡಿದ್ರು ಸರ್. ಅವರು ಅವರಿಗೆ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಎಲ್ಲರ ಪರವಾಗಿ ನಮ್ಮ ಒಂದು ಶಿಕ್ಷಣ ಸಂಸ್ಥೆಗಳ ಪರವಾಗಿ ಅವರನ್ನು ನಾವು ಸ್ವಾಗತ ಮತ್ತೆ 1 ಲಕ್ಷ ರೂಪಾಯಿ ಇದೆ ಸರ್. ಆನೇಕಲ್ ತಾಲೂಕಿನಲ್ಲಿ ಒಟ್ಟು ಎಷ್ಟು ಖಾಸಗಿ ಶಾಲೆಗಳಿವೆ ಸರ್? ಸರ್, ಇಲ್ಲಿ ನಮ್ಮ ಟೋಟಲ್ ಆಗಿ ನಮ್ಮ ಒಂದು ಪ್ರೈವೇಟ್ ಸ್ಕೂಲ್ಸ್ ಖಾಸಗಿ ಶಾಲೆಗಳಲ್ಲಿ ಸುಮಾರು 240-250 ಶಾಲೆಗಳು ಇಲ್ಲಿ ನಮ್ಮ ಆನೇಕಲ್ ತಾಲೂಕಲ್ಲಿದೆ. ಅದರಲ್ಲಿ ನಮ್ಮ ಒಂದು ಸ್ಟೇಟ್ ಬೋರ್ಡ್ ಸಂಬಂಧಪಟ್ಟಂಗೆ ಸುಮಾರು ಒಂದು 160-170 ಶಾಲೆಗಳು ಇಲ್ಲಿ ನಮ್ಮ ತಾಲೂಕಲ್ಲಿದೆ. ಅದರಲ್ಲಿ ಸುಮಾರು ಒಂದು 90-1 ಲಕ್ಷ ಜನಕ್ಕೆ ವಿದ್ಯಾರ್ಥಿಗಳು ಇಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ, ಮತ್ತೆ ಒಂದು 2.5-3 ಸಾವಿರ ಜನ ಶಿಕ್ಷಕರು ಕೆಲಸ ಮಾಡ್ತಿದ್ದಾರೆ. ಸುಮಾರು ಏನಿವತ್ತು ನಮ್ಮ ಒಂದು ಜನಸಂಖ್ಯೆ ಶಿಕ್ಷಣ ಇದೆ ಮಕ್ಕಳ ಒಂದು ಸಂಖ್ಯೆ ಅದರಲ್ಲಿ ಸುಮಾರು 60-70% ಅಷ್ಟು ಶಿಕ್ಷಣವನ್ನ ನಾವು ಖಾಸಗಿ ಶಾಲೆಗಳೇ ನಮ್ಮ ಆನೇಕಲ್ ತಾಲೂಕಲ್ಲಿ ನಾವು ಕೊಡ್ತಾ ಇದೀವಿ ಸರ್. ನಾವು ಖಂಡಿತ ಸರ್, ಖಾಸಗಿ ಶಾಲೆಗಳು ಇಲ್ಲದೆ ಇದ್ರೆ ಇವತ್ತಿನ ದಿವಸ ಸರ್ಕಾರ ಯಾವುದೇ ರೀತಿ ಶಿಕ್ಷಣ ವ್ಯವಸ್ಥೆಯನ್ನು ಮಾಡಕ್ ಆಗೋದೇ ಇಲ್ಲ, ಅವ್ಯವಸ್ಥೆ ಆಗೋಗುತ್ತೆ. ಆದ್ರೆ ನೀವು ಅವ್ಯವಸ್ಥೆ ತಪ್ಪಿಸಿ ಒಳ್ಳೆ ವಿದ್ಯಾಭ್ಯಾಸನ ಮಕ್ಕಳಿಗೆ ಕೊಡ್ತಾ ಇರೋದಂತ ನಿಜಕ್ಕೂ ಅಭಿನಂದನೀಯ ಸರ್. ಇವತ್ತಿನ ಕೊರೋನಾ ಪರಿಸ್ಥಿತಿಯಲ್ಲಿ ತಾವು ಸರ್ಕಾರಕ್ಕಾಗಲಿ ಪೋಷಕರಿಗಾಗಲಿ ಮತ್ತೆ ತಮ್ಮ ಆಡಳಿತ ಮಂಡಳಿಯಲ್ಲಿರ್ತಕ್ಕಂಥ ನಿಮ್ಮ ಸಿಬ್ಬಂದಿಗಾಗಲಿ ಶಿಕ್ಷಕರಿಗಾಗಲಿ ಯಾವ ಸಂದೇಶ ಕೊಡೋದಕ್ಕೆ ಇಷ್ಟಪಡ್ತೀರಾ ಸರ್? ನಾವು ನಮ್ದು ಒಂದೇ ಗುರಿ ಸರ್, ನಮ್ದು ನಾವು ಏನು ನಮ್ಮ ಒಂದು ಮಧ್ಯಮ ವರ್ಗದ ಶಾಲೆಗಳು ಖಾಸಗಿ ಶಾಲೆಗಳು ಇದೆ ಇದೆ ನಮ್ಮ ತಾಲೂಕಲ್ಲಿ ಮತ್ತೆ ನಮ್ಮ ಕರ್ನಾಟಕದಲ್ಲಿ ನಮ್ದೆಲ್ಲ ಒಂದೇ ಬೇಗ ಇಟ್ಕೊಂಡು ನಾವು ಕೆಲಸ ಮಾಡ್ತಾ ಇದೀವಿ. ನಾವು
ಏನೇ ಆದರೂ ಸಹ ಒಳ್ಳೆ ಒಂದು ಮೌಲ್ಯವಾದ ಇರತಕ್ಕಂತ ಶಿಕ್ಷಣವನ್ನ ನಮ್ಮ ಒಂದು ಮಧ್ಯಮ ಇರತಕ್ಕಂತ ಎಲ್ಲಾ ಪೋಷಕರಿಗೆ ಮಕ್ಕಳಿಗೆ ಪೋಷಕರ ಮಕ್ಕಳಿಗೆ ಕೊಡಬೇಕು ಅಂತ ಹೇಳಿ ಮತ್ತೆ ಅವರ ಒಂದು ವಿದ್ಯಾಭ್ಯಾಸದಲ್ಲಿ ನಮ್ಮ ಸಹಕಾರವನ್ನು ಕೊಟ್ಟು ನಾವು ಏನು ಅವರಿಗೆ ವಿದ್ಯಾಭ್ಯಾಸ ಕೊಟ್ಟು ಅವರ ಒಳ್ಳೆ ಉತ್ತಮವಾಗಿರತಕ್ಕಂತ ಒಂದು ಇದನ್ನ ಪ್ರಜೆಯನ್ನಾಗಿ ಒಂದು ಭಾರತದ ಪ್ರಜೆಯನ್ನಾಗಿ ನಾವು ಮಾಡಬೇಕಂತ ಒಂದು ಗುರಿ ಇಟ್ಕೊಂಡಿದ್ದೀವಿ ಮತ್ತೆ ಯಾರ್ಯಾರು ಪೋಷಕರಿಗೆ ಸಂಕಷ್ಟ ಇರತಕ್ಕಂತವರಾಗಿರಬಹುದು ಮತ್ತೆ ನಿಮಗೆಲ್ಲ ಗೊತ್ತಿರತಕ್ಕಂತ ವಿಷಯ ನಮ್ಮಲ್ಲಿ ಈಗ ಆಲ್ರೆಡಿ ಈಗ ಒಂದು ಕೊರೋನಾದಿಂದ ಅಲ್ಲಿ ಅಪ್ಪ ಅಥವಾ ಅಮ್ಮನ ಕಳ್ಕೊಂಡಿರತಕ್ಕಂತ ಪೋಷಕರು ಸುಮಾರು ಜನ ಇದ್ದಾರೆ ಅಂತವರಿಗೂ ಸಹ ನಮ್ಮ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಂದ ಏನಾದರೂ ಅವರಿಗೆ ನಾವು ಸಹಕಾರ ಕೊಡಬೇಕು ತುಂಬಾ ಅವರು ಹೇಳಬಹುದಾದ್ರೆ ಅವರಿಗೆ ಬೀದೆ ಕಟ್ಟಾಗಣ ಅಂತ ಹೇಳಿದ್ರೆ ಅಂತವರಿಗೆ ನಾವು ಫ್ರೀಯಾಗಿ ಸಹ ಅವರಿಗೆ ಎಜುಕೇಶನ್ ಅನ್ನ ಕೊಡೋ ಒಂದು ಮಟ್ಟದಲ್ಲಿ ನಾವು ಇವತ್ತು ಯೋಚನೆ ಮಾಡ್ತಾ ಇದ್ದೀವಿ ಮತ್ತೆ ಯಾರ್ಯಾರಿಗೆ ತುಂಬಾ ತೊಂದರೆ ಇದೆ ಅಂತವರು ಸಹ ನಾವು ತಿಳಿಸಿದ್ರು ನಮ್ಮ ಏನು ಇವತ್ತು ಶುಲ್ಕ ಇದೆ ಫೀಸ್ ಇದೆ ಅದರಲ್ಲಿ ನಾವು ಅವರಿಗೆ ಒಂದು ಆದಷ್ಟು ಕನ್ಸೆಷನ್ ಅನ್ನ ಕೊಟ್ಟು ಅವರ ಒಂದು ಏಳಿಗೆಗೆ ನಾವು ದುಡಿಯೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಮತ್ತೆ ನಾವು ಏನ ನಮ್ದು ಏನಾದರೂ ಆಗ್ಲಿ ಒಳ್ಳೆ ಒಂದು ವಿದ್ಯಾಭ್ಯಾಸವನ್ನ ನಮ್ಮ ಈ ಒಂದು ಮಧ್ಯಮ ವರ್ಗದ ಮಕ್ಕಳಿಗೆ ಕೊಟ್ಟು ಅವರನ್ನ ಒಳ್ಳೆ ಪ್ರಜೆಯನ್ನಾಗಿ ಮಾಡ್ತಕ್ಕಂಥದ್ದು ಮೊದಲ ಗುರಿ ಎರಡನೇದು ನಮ್ಮ ಏನು ಶಿಕ್ಷಕರು ಇವತ್ತು ನಮ್ಮಲ್ಲಿ ಶಿಕ್ಷಣ ಕೆಲಸ ಮಾಡ್ತಿದ್ದಾರೆ ಅವರಿಗೂ ಸಹ ನಾವು ಅದೇಷ್ಟು ಇಂಥ ಒಂದು ಸಮಯದಲ್ಲಿ ಏನೋ ಅದೇಷ್ಟು ನಮ್ಗೆ ಏನ್ ಫೀಸ್ ಕಲೆಕ್ಷನ್ಸ್ ಆಗ್ತದೆ ಫಸ್ಟ್ ಪ್ರಾತಿನಿಧ್ಯತೆಯನ್ನು ಅವರಿಗೆ ಕೊಟ್ಟಿದ್ದೇನೆ ಇವತ್ತು ಏನ್ ನಮ್ಮದು ಫೀಸ್ ಬಂದ್ರೆ ಫಸ್ಟ್ ಸ್ಯಾಲ್ರಿಯನ್ನ ಮಾಡಿ ಆಮೇಲೆ ಬೇರೆ ನಾವು ಕಮಿಟ್ಮೆಂಟ್ಸ್ ಮಾಡ್ತಾ ಇದೀವಿ ಅವರನ್ನು ಸಹ ನಾವು ಕೈ ಬಿಡದೆ ಈ ಒಂದು ಪರಿಸ್ಥಿತಿಯಲ್ಲಿ ಅವರನ್ನು ಸಹ ನಾವು ನಮ್ಮ ಕುಟುಂಬದ ತರ ನಮ್ಮ ಜೊತೆಯಲ್ಲಿ ನೆಲ್ಕೊಂಡು ಹೋಗಿ ಅವರಿಗೆ ಸಹಕಾರ ಕೊಡ್ತೀವಿ ಅದೇ ಎಲ್ಲಾ ಒಂದು ಸಮಾಜದಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ನಾವು ಗೌರವವನ್ನು ಕೊಟ್ಟು ನಮ್ಮ ಒಂದು ಒಳ್ಳೆಯ ಉತ್ತಮವಾದ ಕೆಲಸವನ್ನು ಮಾಡೋದಕ್ಕೆ ನಮ್ಗೆ ಸರ್ಕಾರ ಮಾಡ್ತಾ ಇದ್ರ ಎಲ್ಲರೂ ಅದರಿಂದ ಅದೇ ತರ ನಮ್ಮ ಎಲ್ಲಾ ಪೋಷಕರು ಮತ್ತೆ ನಮ್ಮ ಎಲ್ಲಾ ಒಂದು ಇಲಾಖೆಯವರು ನಮ್ಗೆ ಸಹಕಾರವನ್ನು ಕೊಟ್ಟು ನಮ್ಮ ಈ ಒಂದು ಕಷ್ಟಗಳಲ್ಲಿ ಭಾಗಿಯಾಗಿ ನಮ್ಮನ್ನ ಅವರು ಅತಿ ಮೇಲಕ್ಕೆ ಒಂದು ಕೆಲಸವನ್ನು ಮಾಡಿದ್ರೆ ನಿಜವಾಗ್ಲೂ ನಾವು ಯಾವತ್ತು ಋಣಿಯಾಗಿರ್ತೀವಿ ನಮ್ಗೆ ಪೋಷಕರು ವೆರಿ ಇಂಪಾರ್ಟೆಂಟ್ ಏನ್ ಇವತ್ತು ಫೀಸ್ ಅನ್ನು ನಾವು ಹೇಳ್ತೀವಿ ಆ ಫೀಸ್ ಅನ್ನ ಎರಡು ಇನ್ಸ್ಟಾಲ್ಮೆಂಟ್ ಮೂರು ಇನ್ಸ್ಟಾಲ್ಮೆಂಟ್ ಕರೆಕ್ಟ್ ಆಗಿ ಕಟ್ಟಿದ್ರೆ ನಿಜವಾಗ್ಲೂ ನಮಗೂ ನಾವು ಶಿಕ್ಷಕರಿಗೆ ಏನೋ ಒಂದು ಸಮಯದಲ್ಲಿ ಅವರಿಗೆ ಒಂದು ಸ್ಯಾಲ್ರಿಯನ್ನ ಕೊಟ್ಟು ಅವರ ಒಂದು ಫ್ಯಾಮಿಲಿಯನ್ನ ಉಳಿಸೋದಕ್ಕೆ ನಾವು ಪ್ರಯತ್ನ ಮಾಡಬಹುದು ಮತ್ತೆ ಏನೇ ಆಗಿ ನಾವು ಶಿಕ್ಷಣವನ್ನ ಒಳ್ಳೆ ಒಂದು ಉತ್ತಮವಾದ ಶಿಕ್ಷಣವನ್ನ ನಮ್ಮ ಈ ಒಂದು ಮಕ್ಕಳಿಗೆ ಕೊಟ್ಟು ಅವರನ್ನ ಉತ್ತಮವಾಗಿರ್ತಕ್ಕಂಥ ಪ್ರಜೆಗಳಲ್ಲಿ ಮಾಡ್ತಕ್ಕಂಥ ಕೆಲಸವನ್ನು ನಾವೆಲ್ಲ ಮಾಡ್ತೀವಿ ಅಂತ ಹೇಳಿ ನಾನು ನಿಮ್ಮ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಸರ್. ಸರ್, ಖಂಡಿತ ನಿಮ್ಮ ಧ್ಯೇಯ ಆದರ್ಶಗಳು ಒಳ್ಳೆ ಶಿಕ್ಷಣ ಮಕ್ಕಳಿಗೆ ಸಿಗಬೇಕು, ಖಾಸಗಿ ಶಾಲೆಗಳು ಯಾವುದೇ ಒಕ್ಕೂಟನ ದರೋಡೆ ಮಾಡ್ತಿಲ್ಲ, ಹಗಲು ದರೋಡೆ ಕೆಲವರು ಮಾಡುವಂಥ ಒಂದು ಕಾರ್ಯಕ್ಕೆ ಎಲ್ಲರಿಗೂ ಅಪಮಾನ ಆಗ್ತಾ ಇದೆ ಅನ್ನೋದನ್ನು ತಾವು ವಿಶದವಾಗಿ ತಿಳಿಸ್ಕೊಟ್ಟಿದ್ದೀರಾ. ನಮ್ಮ ವೀಕ್ಷಕರ ಪರವಾಗಿ ಶ್ರೀ ಟಿವಿಯ ಪರವಾಗಿ ತಮಗೆ ಧನ್ಯವಾದಗಳು ಸರ್. ಇಲ್ಲಿವರೆಗೂ ನಮ್ಮ ನೇರ ಸಂಪರ್ಕ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿದ್ದೀರಾ. ತಮಗೂ ಅಷ್ಟೇ, ಶ್ರೀ ಕನ್ನಡ ಟಿವಿ ಚಾನಲ್ ಅವರಿಗೆ, ಪ್ರಸನ್ನ ಅವರಿಗೆ, ಆನಂದ್ ಅವರಿಗೆ, ಮತ್ತೆ ನಮ್ಮ ಒಂದು ಖಾಸಗಿ ಶಾಲೆ ಒಕ್ಕೂಟದ ಪರವಾಗಿ ತಮಗೂ ಸಹ ವಂದನೆ ಅರ್ಪಿಸ, ಮತ್ತೆ ಈ ಒಂದು ಎಲ್ರಿಗೂ ನಾನು ಮತ್ತೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಈ ಒಂದು ಕೊರೋನಾ ಎರಡನೇ ಅಲೆ ಈಗ ಆಲ್ರೆಡಿ ಕಮ್ಮಿ ಆಗ್ತಿದೆ, ದಯಮಾಡಿ ಮೂರನೇ ಅಲೆ ಭಗವಂತ ನಮಗೆಲ್ಲ ಬರದೇ ಇರಲಿ, ಮತ್ತೆ ಒಂದು ಈ ಒಂದು ಶಿಕ್ಷಣ ವ್ಯವಸ್ಥೆ ಮೊದಲಂತೆ ಆಗ್ಲಿ ಅಂತ ಹೇಳಿ ಭಗವಂತ ಮತ್ತೊಮ್ಮೆ ಬೇಡ್ಕೊಂಡು ಈ ಒಂದು ಇದನ್ನ ಕಷ್ಟಗಳನ್ನ ಬೇಗ ಹೊರದೂಡಿಸಿ ನಮ್ಮ ಒಂದು ಒಳ್ಳೆಯ ಒಂದು ಸಿಸ್ಟಮ್ ಅನ್ನ ಮತ್ತೆ ಬರಲಿ ಅಂತ ಹೇಳಿ ಮತ್ತೊಮ್ಮೆ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಿದ್ದೀನಿ. ಎಲ್ರಿಗೂ ನಮಸ್ಕಾರ ಸರ್, ವಂದನೆಗಳು. ನಮಸ್ಕಾರ ಸರ್. ಸ್ನೇಹಿತರೆ, ಇಲ್ಲಿವರೆಗೂ APS ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರಾದಂಥ ಮುನರಾಜರವರ ಮಾತುಗಳನ್ನು ಕೇಳಿದ್ರಿ. ಅವರು ಆನೇಕಲ್ ತಾಲೂಕಿನ ಖಾಸಗಿ ಶಿಕ್ಷಣ ಒಕ್ಕೂಟದ ಅಧ್ಯಕ್ಷರು ಆಗಿದ್ದಾರೆ. ಇಂಥ ಒಬ್ಬರು ಮನದಾಳದ ಮಾತುಗಳನ್ನು ನಾವೆಲ್ಲ ಕೇಳಿದ್ದೀವಿ. ಶಿಕ್ಷಣಕ್ಕೆ ಆದ್ಯತೆ ಕೊಟ್ಟು ಪೋಷಕರಿಗೂ ತೊಂದರೆ ಕೊಡದ ರೀತಿಯಲ್ಲಿ ಅವರು ವ್ಯವಸ್ಥೆಯನ್ನು ಮಾಡ್ತಿದ್ದಾರೆ. ಅವರ ಶಾಲೆಯಲ್ಲಿ ಆಗ್ಬೋದು, ಹೆಚ್ಚಿನ ಶಾಲೆಗಳಲ್ಲಿ ಪೋಷಕರಿಗೆ ತೊಂದರೆ ಕೊಡದೆ ಅವರು ಆದಷ್ಟು ಶುಲ್ಕವನ್ನು ಕಡಿಮೆ ಮಾಡಿ ತೆಗೆದುಕೊಳ್ತಿದ್ದಾರೆ. ಎಲ್ಲ ಶಾಲೆಗಳ ಬಗ್ಗೆನೂ ಒಂದೇ ಮಾತನ್ನ ಹೇಳೋದು ಸರಿಯಿಲ್ಲ ಅಂತ ಅವರ ಅಭಿಪ್ರಾಯಕ್ಕೆ ನಾವು ದನಿಗೂಡಿಸ್ತೀವಿ. ಈ ಕೊರೋನಾ ಇಂಥ ಸಂದರ್ಭದಲ್ಲಿ ಸಂಕಷ್ಟಕ್ಕೊಳಗಾಗಿರ್ತಕ್ಕಂಥ ಇಂಥ ಸಂದರ್ಭದಲ್ಲಿ ಬೇಗ ಗುಣಮುಖವಾಗಿ ಮೂರನೇ ಅಲೆ ಬರದೇ ಇರಲಿ, ಶಿಕ್ಷಣ ರಂಗ ಮತ್ತೆ ಮೊದಲಿನಂತೆ ಚೈತನ್ಯದಾಯಕವಾಗಲಿ ಅಂತ ಆಶಿಸ್ತಾ ನಮ್ಮ ಈ ಎರಡು ಮಾತುಗಳನ್ನು ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ತೆ.